Hi, hello student. Today we are discuss about the derivative, next continuation part. Dear student, what is actual meaning of derivative? Derivative andre endri ond yavadare ond quantity irutha aa quantity dinava change aa quantity ya ond क्वालिटी ना चेंज मैं फॉर एग्जांपल दुड फैक्ट्री बिग फैक्ट्री आ फैक्ट्री नमें फैक्ट्री ऐन सकते रही प्रोडक्ट प्रोड्यूस आ प्रोडक्ट मार्द्री नमें स्वल्प लाभ सिगत अद्रे ना फैक्ट्री नडस्ती बट नमग फैक्ट्री किलोमे फैक्ट्री लॉस आगतिरतव याक लॉस आगतिरतव किलोन प्रोडक्ट रेट कमी आगे अथवा प्रोडक्ट क्वालिटी कमी आगे आव ना फैक्ट्री अद्रे बो इनकम कमी आगत बट ना डेरिवेटिव इक संबंध नम इनकम या कमी आगल फैक्ट्री नमेंगे इनकम जास्ती ऐन ಈಗ ಒಂದು ಯಾವುದೋ ಪ್ರಾಡಕ್ಟ್ ನಾನು ಪ್ರೊಡ್ಯೂಸ್ ಮಾಡಿದಾಗ ಆ ಪ್ರಾಡಕ್ಟ್ ಇನ್ಕಮ್ ಜಾಸ್ತಿ ಬರಬೇಕಾಗಿತ್ತಂದ್ರ ಒಂದು ಆ ಪ್ರಾಡಕ್ಟ್ದ ಕ್ವಾಲಿಟಿಯನ್ನ ಚೇಂಜ್ ಮಾಡಬೇಕು ಸೇಲ್ ಆಗಬೇಕಾಗಿತ್ತಂದ್ರ ಆ ಪ್ರಾಡಕ್ಟ್ದ ಕ್ವಾಲಿಟಿ ಚೇಂಜ್ ಮಾಡಬೇಕು ಬಟ್ ಇನ್ನೊಂದು ಕ್ವಾಲಿಟಿ ಚೇಂಜ್ ಆಗಿತ್ತಂದ್ರ ಆಟೋಮ್ಯಾಟಿಕ್ ಆ ರೇಟ್ ಹೆಚ್ಚಾಗುತ್ತೆ ರೇಟ್ ಜಾಸ್ತಿ ಮಾಡಿದೀವಂದ್ರೆ ಆ ಪ್ರಾಡಕ್ಟ್ ಸೇಲ್ ಆಗುತ್ತೆ ಆ ಪ್ರಾಡಕ್ಟ್ ಸೇಲ್ ಆಗುವುದರಿಂದ ನಮಗೆ ಏನು ಸಿಗುತ್ತೆ ಪ್ರಾಫಿಟ್ ಸಿಗುತ್ತೆ ಈ ಪ್ರಾಫಿಟ್ ಸಿಗಬೇಕಾದ್ರೆ ಏನು ಮಾಡ್ತೀವಿ ನಾವು ಚೇಂಜ್ ಮಾಡ್ತೀವಿ ಏನು ಚೇಂಜ್ ಮಾಡ್ತೀವಿ ರೇಟ್ ಚೇಂಜ್ ಮಾಡ್ತೀವಿ ಅದರದ್ದು ಪ್ರಾಡಕ್ಟ್ ರೇಟ್ ಚೇಂಜ್ ಮಾಡ್ತೀವಿ ಅವಾಗ ನಾವು ಪ್ರಾಫಿಟ್ ಸಿಕ್ತು ಅದೇ ರೀತಿ ನಾವು ಈ ಡಿಫ್ರೆನ್ಸ್ ರೇಟ್ ಇನ್ ಮ್ಯಾಥಮೆಟಿಕ್ಸ್ ಒಳಗೆ ಏನು ಕಲಿಬೇಕಾಗಿತ್ತು ಅಂದ್ರೆ ಯಾವುದರೆ ಒಂದು ಫಂಕ್ಷನ್ ನಾವು ಮೇನ್ ಡಿಫ್ರೆನ್ಸ್ ರೇಟ್ ವರ್ಕ್ ಮಾಡೋದು ಫಂಕ್ಷನ್ ಮ್ಯಾಗ ಅಂತೀವಿ ಈ ಫಂಕ್ಷನ್ ದರ್ ನಾವು ಕ್ವಾಲಿಟಿನ ಚೇಂಜ್ ಮಾಡಬೇಕಾಗಿತ್ತು ಡಿಫ್ರೆನ್ಸ್ ರೇಟ್ ಫಿಲ್ಟರ್ ಮಾಡಿ ನಮಗೆ ಹೊಸ ಔಟ್ಪುಟ್ ಏನು ಸಿಗುತ್ತೆ ಆ ಫಿಲ್ಟರ್ ಮೇಡ್ ಮಾಡಬೇಕಾಗಿತ್ತಂದ್ರೆ ಕೆಲವೊಂದು ನಮ್ಮ ರೂಲ್ಸ್ ಅದಾವ ಓನ್ಲಿ ನಾವು ಕಾನ್ಸ್ಟಂಟ್ ಅನ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ ವೇರಿಯಬಲ್ ಅನ್ನ ಅಷ್ಟೇ ಚೇಂಜ್ ಮಾಡಬೇಕು ಫಂಕ್ಷನ್ ವೇರಿಯಬಲ್ ಅಂದ್ರೆ ಏನ್ರಿ ಕಾನ್ಸ್ಟಂಟ್ ಅಂದ್ರೆ ನಮ್ಗೆ ಗೊತ್ತದ ಫಾರ್ ಎಕ್ಸಾಂಪಲ್ ಫೈವ್ ದಿಸ್ ಈಸ್ ಅ ಕಾನ್ಸ್ಟಂಟ್ ನಂಬರ್ ಅದೇನು ಫೈವ್ ಎಕ್ಸ್ ಇತ್ತಂದ್ರೆ ಇದು ವೇರಿಯಬಲ್ ಕ್ವಾಂಟಿಟಿ ಇವಾಗ ನಮಗೆ ಡೆರಿವೇಟಿವ್ ಮಾಡೋದು ಏನ್ರಿ ಕಂಪಲ್ಸರಿಯಲ್ಲಿ ವೇರಿಯಬಲ್ ಬೇಕು ಎಕ್ಸ್ ವೈ ಜೆಡ್ ಈ ರೀತಿ ವೇರಿಯಬಲ್ ಇರಬೇಕು ಆವಾಗ ಅಷ್ಟೇ ಚೇಂಜ್ ಆಗುತ್ತೆ ಅದರ್ವೈಸ್ ನೋ ಚೇಂಜ್ ಮೀನ್ಸ್ ಡಿಫ್ರೆನ್ಸಿಯೇಟ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ವಿತ್ ರಿಸ್ಪೆಕ್ಟ್ ಟು ಅನ್ನೋ ಒಂದು ವೇರಿಯಬಲ್ ಬೇಕು ಮೀನ್ಸ್ ಇವಾಗ ಫೈಂಡ್ ದಿ ಡೆರಿವೇಟಿವ್ ಆಫ್ ಫೈವ್ ಅಂದರೆ ಅದರ ನೋ ಮೀನಿಂಗ್ ಎಸ್ ಓಕೆ ಫೈಂಡ್ ದಿ ಡೆರಿವೇಟಿವ್ ಆಫ್ ಫೈವ್ ಎಕ್ಸ್ ಅಂದರೆ ಅದರ ಡೆರಿವೇಟಿವ್ ಫೈಂಡ್ ಮಾಡೋಕ್ಕೆ ಬರುತ್ತೆ ಬಟ್ ಓನ್ಲಿ ಫೈವ್ ಅಂದರೆ ಅದರ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತದೆ ಮೀನಿಂಗ್ ಅಂದ್ರೆ ಫಂಕ್ಷನ್ ಕಂಪಲ್ಸಿ ಒಂದು ಫಸ್ಟಿಗೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅದು ಫಂಕ್ಷನ್ ಆಗಿರಬೇಕು ಆ ಫಂಕ್ಷನ್ ಅದನ್ನು ನಾವು ಡೆರಿವೇಟಿವ್ ಚೇಂಜ್ ಮಾಡೋಕ್ಕಾಗತ್ತೆ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ ಇನ್ನೊಂದು ಜನರಲ್ ಹೇಳಬೇಕಾಗಿತ್ತು ಅಂದರೆ ನಿಮಗೆ ಇವಾಗ ಡಾಕ್ಟರು ಫೇಸೆಂಟು ರಿಲೇಷನ್ ಇರುತ್ತೆ ಆ ಡಾಕ್ಟರ್ ಏನು ಮಾಡ್ತಾರೆ ಡೈಲಿ ಫೇಸೆಂಟಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಟ್ರೀಟ್ಮೆಂಟ್ ಇವಾಗ ಫಾರ್ ಎಕ್ಸಾಂಪಲ್ ಟುಡೇ ಟ್ರೀಟ್ಮೆಂಟ್ ಕೊಟ್ಟದಕ್ಕೆ ಯಾವ ರೀತಿ ಪೇಷಂಟ್ ರೆಸ್ಪಾಂಡ್ ಮಾಡಕತ್ತಾವ ಪೇಷಂಟ್ ಅನ್ನೋದೊಂದು ಫಂಕ್ಷನ್ ಈಗ ಜನರಲ್ ಹೇಳ್ಬೇಕಾದ್ರೆ ಪೇಷಂಟ್ ಅನ್ನೋದೇನ್ರಿ ಇದು ಫಂಕ್ಷನ್ ಇವಾಗ ಟ್ಯಾಬ್ಲೆಟ್ ಅನ್ನೋದೇನ್ರಿ ವೇರಿಯಬಲ್ ಟ್ಯಾಬ್ಲೆಟ್ ಅನ್ನೋದೇನ್ರಿ ವೇರಿಯಬಲ್ ಈಗ ಡಾಕ್ಟರ್ ಅಂತ ಏನದಲ್ಲ ಅದು ರೂಲ್ಸ್ ಓಕೆ ರೂಲ್ಸ್ ಇವಾಗ ನಮಗೆ ಪೇಷಂಟ್ ನಮಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಪೇಷಂಟ್ ನಮಗೆ ಏನಾಗಬೇಕಾಗಿತ್ತು ಕ್ಲಿಯರ್ ಪೇಷಂಟಿಗೆ ಒಳ್ಳೆ ಚಲೋ ಆಗಬೇಕಾಗಿತ್ತು ಅಂದರೆ ಏನು ಮಾಡ್ತೀರಿ ಟ್ಯಾಬ್ಲೆಟ್ ನಾವು ಯಾವ ರೀತಿ ಟ್ಯಾಬ್ಲೆಟ್ ಕೊಡ್ತೀವಿ ಯಾವ ರೀತಿ ಡೋಸಸ್ ಕೊಡ್ತೀವಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ರೀತಿ ನಾವು ಈ ಫಂಕ್ಷನ್ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ವೇರಿಯಬಲನ್ನು ಯಾವ ರೀತಿ ಚೇಂಜ್ ಮಾಡಬೇಕಾಗಿತ್ತು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಇನ್ ಡೆಫಿನೇಷನ್ ಹೇಳಬೇಕಾಗಿತ್ತು ಅಂದರೆ ಡೆರಿವೇಟಿವ್ ಡೆಫಿನೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈಗ ಮ್ಯಾಥಮೆಟಿಕ್ಸ್ ಟೋಟಲಿ ದ ರೇಟ್ ಆಫ್ ಚೇಂಜ್ ಆಫ್ ಒನ್ ಕ್ವಾಂಟಿಟಿ ವಿತ್ ರಿಸ್ಪೆಕ್ಟ್ ಟು ಕರೆಸ್ಪಾಂಡಿಂಗ್ ಅನದರ್ ಕ್ವಾಂಟಿಟಿ ಈಸ್ ಕಾಲ್ಡ್ ಡೆರಿವೇಟಿವ್ ಓಕೆ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಯು
the rate of change of one quantity, any quantity, the rate of change of one quantity with respect to change corresponding another quantity is called derivative. Okay, yavudre ondu quantity ide nava quality alli athwa function nal change martittu, change hang martivu andre respect to another variable ta ondu change martivu. ಆ ರೀತಿ ಇಲ್ಲಿವರೆಗೆ ನಾವು ಬೇಸಿಕ್ ಎಲೆವೆಂತ್ ಕ್ಲಾಸ್ ತನಕ ಏನೇನು ಕಲ್ತಿದ್ದೀವಿ ಅಂತಂದರೆ ಹೌ ಟು ಚೇಂಜ್ ಫಂಕ್ಷನ್ ವಿತ್ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಆ್ಯಂಡ್ ಫಾರ್ಮುಲಾ ಮೆಥಡ್. ಓಕೆ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ವಾಟ್ ಈಸ್ ಡೆರಿವೇಟಿವ್ ಆಫ್ ಫಸ್ಟ್ ಪ್ರಿನ್ಸಿಪಲ್ ಆ್ಯಂಡ್ ವಾಟ್ ಈಸ್ ಡೆರಿವೇಟಿವ್ ಆಫ್ ಫಾರ್ಮುಲಾ. ಇವಾಗ ಯಾವುದೇ ಒಂದು ಫಂಕ್ಷನ್ ನಾವು ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿತ್ತಂದರೆ ಟೂ ಮೆಥಡ್ಸ್ ಅದಾವ. ಟೂ ಮೆಥಡ್ಸ್ ಯಾವುದೇ ಫಂಕ್ಷನ್, ಈ ಫಾರ್ ಎಕ್ಸಾಂಪಲ್ ವಾಯ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ವಾಯ್ ಅಂದ್ರೆ ಒಂದೇ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಅಂದ್ರೆ ಒಂದೇ ಎಕ್ಸ್ ಸ್ಕ್ವೇರ್, ದಿಸ್ ಈಸ್ ಅ ಒಂದ್ ಫಂಕ್ಷನ್. ಈ ಫಂಕ್ಷನ್ದು ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ಬೇಕಾಗಿತ್ತಂದ್ರೆ ಟೂ ಮೆಥಡ್ಸ್ ಮೆಥಡ್ಸ್ ಟೂ ಮೆಥಡ್ಸ್ ಯಾವ ಬರ್ತಾವ್ರಿ, ಒಂದು ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್, ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಆ್ಯಂಡ್ ಇನ್ನೊಂದು ಯಾವುದ್ರಿ ಫಾರ್ಮುಲಾ ಮೆಥಡ್. ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ನೀವು ಏನು ರಿಮೆಂಬರ್ ಬಿಟ್ಟೋಗ್ಬೇಕು, ಯಾವುದೇ ಒಂದು ಫಂಕ್ಷನ್ ಕ್ವಶನ್ ಯಾವ ರೀತಿ ಕೇಳ್ತಾರಲ್ಲ, ಫೈಂಡ್ ದ ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಓಕೆ, ಫೈಂಡ್ ದ ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾರೆ. ಓಕೆ, ಇವಾಗ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಕೊಟ್ಟಿದ್ರಂದ್ರೆ ನಾವು ಅಲ್ಲಿ ಫಂಕ್ಷನ್ನಲ್ಲಿ ಇರುವಂಥ ಎಕ್ಸ್ ಅನ್ನೋ ವೇರಿಯೇಬಲನ್ನು ಚೇಂಜ್ ಮಾಡಿ ಅದರ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು. ಮೀನಿಂಗ್ ಗೊತ್ತಾಗತ್ತಾ, ಕ್ವಶನ್ ಯಾವ ರೀತಿ ಇರುತ್ತೆ? ಓವರಾಲ್ ನಿಮಗೆ ಡೆರಿವೇಟಿವ್ ಪೇಪರ್ ಟೂ ಮುಗಿದ್ರು ಅಪ್ ಟು ಮುಗಿತಕ್ಕ ಯಾವ ರೀತಿ ಕ್ವಶನ್ ಇರುತ್ತೆ ಅಂದ್ರೆ ಫೈಂಡ್ ದ ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂದರೆ ಏನ್ರಿ, ಮೀನಿಂಗ್ ಏನ್ರಿ, ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಇದ್ರ ಮೀನಿಂಗ್ ಅಂದರೆ ಏನ್ರಿ, ಎಕ್ಸ್ ವೇರಿಯೇಬಲ್ ಅನ್ನು ಚೇಂಜ್ ಮಾಡ್ರಿ, ಎಕ್ಸ್ ವೇರಿಯೇಬಲ್ ಅನ್ನು ಚೇಂಜ್ ಮಾಡಿ ಕೊಟ್ಟಂಥ ಫಂಕ್ಷನ್ದ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ರಿ ಅಂದಂಗೆ ಇದ್ರ ಮೀನಿಂಗ್. ಇದನ್ನೇ ನಾವು ಶಾರ್ಟ್ ಒಳಗೆ, ಇದೊಂದು ವೆರಿ ಇಂಪಾರ್ಟೆಂಟ್, ಅಪ್ ಟು ನ್ಯೂ ಮ್ಯಾಥಮೆಟಿಕ್ಸ್ ಟು ಸಿಲೆಬಸ್ ಮುಗಿಯುವರೆಗೂ ಇದನ್ನ ವಿತ್ ರಿಸ್ಪೆಕ್ಟ್ ಟು ಶಾರ್ಟ್ ಒಳಗೆ ಯಾವ ರೀತಿ ಬರಬೇಕು, ಡಬ್ಲ್ಯೂ ಆರ್ ಟಿ ವಿತ್ ರಿಸ್ಪೆಕ್ಟ್ ಟು ಯಾವುದಿರುತ್ತೆ, ಏನು ಚೇಂಜ್ ಮಾಡಿತ್ತು ಅಂದರೆ ಎಕ್ಸ್, ಈ ಥರ ಬರೀಬೇಕು. ಡಬ್ಲ್ಯೂ ಆರ್ ಟಿ ಎಕ್ಸ್ ವಿತ್ ರಿಸ್ಪೆಕ್ಟ್ ಟು, ಡಬ್ಲ್ಯೂ ಆರ್ ಟಿ ಮೀನಿಂಗ್ ಅಂದ್ರೆ ಏನು ರೀ, ವಿತ್ ರಿಸ್ಪೆಕ್ಟ್ ಟು ನಾವು ಏನು ವೇರಿಯಬಲ್ ಚೇಂಜ್ ಮಾಡಿದ್ರೆ ಎಕ್ಸ್ ಬರೆದ್ರೆ ಎಕ್ಸ್ ಮಾಡಬೇಕು, ಏನು ವೇರಿಯಬಲ್ ಚೇಂಜ್ ಮಾಡ್ತಿಲ್ಲ ಅದನ್ನು ಇಲ್ಲಿ ಸಿಂತಿಸೋಕೆ ಬರೀಬೇಕು ಬ್ರಾಕೆಟ್ಗಳು. ಓಕೆ, ದಿಸ್ ಈಸ್ ವಿತ್ ರಿಸ್ಪೆಕ್ಟ್ ಟು ಮೀನಿಂಗ್. ಈಗ ನಾವು ಚೇಂಜ್ ಮಾಡಬೇಕಾದ್ರೆ ನಿಮಗೆ ಟೂ ಮೆಥಡ್ಸ್ ಅಂತ ಹೇಳಿ, ನೀವು ಫಸ್ಟ್ ಒನ್ ಫಸ್ಟ್ ಪ್ರಿನ್ಸಿಪಲು, ಇನ್ನೊಂದು ಫಾರ್ಮುಲಾ ಮೆಥಡ್. ಇವು ಫಸ್ಟ್ ಪ್ರಿನ್ಸಿಪಲು ಏನು ಚೇಂಜ್ ಮಾಡಬೇಕು, ಸಾರಿ ಫಂಕ್ಷನನ್ನು ಚೇಂಜ್ ಮಾಡಬೇಕು, ಒಂದು ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತ ಯೂಸ್ ಮಾಡಬೇಕು, ಒಂದೊಂದು ಫಾರ್ಮುಲಾ ಮೆಥಡ್ ಯೂಸ್ ಮಾಡಬೇಕು. ಆಲ್ರೆಡಿ ನಾವು ಎಲೆವೆಂತ್ ಕ್ಲಾಸಿಗೆ ಫಸ್ಟ್ ಪ್ರಿನ್ಸಿಪಲನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಹೇಳೀನಿ, ಮತ್ತು ಫಾರ್ಮುಲಾ ಮೆಥಡನ್ನು ಯಾವ ರೀತಿ ಯೂಸ್ ಮಾಡಬೇಕು ಹೇಳೀನಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಯು, ಇವೆರಡೂ ಎಕ್ಸಾಂಪಲನ್ನು ನಾವು ಇನ್ನೊಂದ್ಸಲ ನಿಮಗೆ ರಿಪೀಟ್ ತಿಳಿಸ್ಕೊಡ್ತೀನಿ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಮಾಡೋಣ. ಇವಾಗ ಫಸ್ಟ್ ಆಲ್ ಆಫ್ ಯು ರೈಟ್ ಒನ್ ಡೆರಿವೇಟಿವ್ ಆಫ್ ಫಸ್ಟ್ ಪ್ರಿನ್ಸಿಪಲ್, ಆಲ್ ಆಫ್ ಯು ರೈಟ್ ಒನ್ ಡೆರಿವೇಟಿವ್ ಆಫ್ ಫಸ್ಟ್ ಪ್ರಿನ್ಸಿಪಲ್. ಡೆರಿವೇಟಿವ್ ಆಫ್ ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ ಏನು ಹೇಳುತ್ತೆ ರೀ ನಮಗಂದರೆ, ವೆರಿ ಈಸಿ, ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಏಕಂದ್ರೆ ಏನು ರೀ, ಡೆರಿವೇಟಿವ್ ಆಫ್ ವಾಯ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ವಾಯ್ ಅನ್ನೋದೊಂದು ಫಂಕ್ಷನ್, ಅದ್ರ ನಾವು ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿದ್ರೆ ಫಸ್ಟ್ ಫಾರ್ಮುಲಾ ಆ್ಯಂಡ್ ಫಸ್ಟ್ ಮೆಥಡ್ ಡೆರಿವೇಟಿವ್ ಆಫ್ ಫಸ್ಟ್ ಪ್ರಿನ್ಸಿಪಲ್ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಅಥವಾ ಇದನ್ನೇ ನಾವೇನು ಬರೀಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಬರೆದ್ರೂ ಒಂದೇ ಡೆರಿವೇಟಿವ್. ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಲಿಮಿಟ್ ಎಚ್ ಟೆಂಡ್ಸ್ ಟು ಜೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ದಿಸ್ ಈಸ್ ಡೆರಿವೇಟಿವ್ ಆಫ್ ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ. ಡಿಯರ್ ಸ್ಟೂಡೆಂಟ್, ದಿಸ್ ಫಾರ್ಮುಲಾ
how to use this formula, I will tell you one example. Okay. Here, question is, first question, find the derivative of given function. Find the derivative. Okay. All have read the question. Derivatives. Find the derivatives of given function. Find the derivative of given function with respect to x. Function ene thiri namaga y equal to 4x minus 3. That is the given function. Y andru vande idane nama f of x varadru vande f of x function of x equal to 4x minus 3. This is one function. ಈ ಫಂಕ್ಷನ್ ನಮಗೆ ಏನು ಮಾಡಬೇಕಾಗಿತ್ತು ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿದೆ ಏನು ಯೂಸ್ ಮಾಡಿ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಓಕೆ ಈ ಫಸ್ಟ್ ಆಲ್ ಆಫ್ ಲೆಸನ್ ಇಯರ್ ಕ್ವೆಶನ್ ಏನಿತ್ತು ನಮಗೆ ವೈ ಈಕ್ವಲ್ ಟು 4x ಮೈನಸ್ 3 ದಿಸ್ ಇಸ್ ಅ ಫಂಕ್ಷನ್ ಇಸ್ ಅ ಗಿವನ್ ಕ್ವೆಶನ್ ಇಲ್ಲಿ ನಾವು ಏನು ಮಾಡಬೇಕು ವೈ ಅಂದ್ರೆ ಏನು ಇದು f ಆಫ್ x ಓಕೆ f ಆಫ್ x ನಾವು ಫಾರ್ಮುಲಾ ಏನಿತ್ತು dy by dx. Okay, student. All of you write the question. I will watch this question because solve this question. Place is very lengthy. Ill nodre. Namage enithri question. First question. F of x andru vande athwa y andru vande enithi 4x minus 3. This is a function. ನಾವು ಪಾಯಿಂಟ್ ಔಟ್ ಏನ್ಮಾಡಿ ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡಬೇಕಾಗಿದೆ ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡಬೇಕಾಗಿತ್ತಂದ್ರೆ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಏನು ಮಾಡಬೇಕು ಫಸ್ಟ್ ಪ್ರಿನ್ಸಿಪಲ್ ಅಂತಂದರೆ ಕೊಟ್ಟಂಥ ಫಂಕ್ಷನ್ ಈ ಕೊಟ್ಟಂಥದ್ದು ಫಸ್ಟ್ ವರ್ಕ್ ಏನ್ರಿ ನಂಬುದು ಎಫ್ ಆಫ್ ಎಕ್ಸ್ ವರ್ಕ್ ಹೋಗಬೇಕು ಕೊಟ್ಟಂಥದ್ದೇನ್ರಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ರಿ 4x ಮೈನಸ್ 3 ಎಫ್ ಆಫ್ ಎಕ್ಸ್ ಕೊಟ್ಟಿದ್ರೆ ಓಕೆ ಕೊಡಲಿಲ್ಲ ಅಂದರೆ ಕ್ವಶನ್ ವಾಯ್ ಕೊಟ್ಟಿದ್ರೆ ಅಂದರೆ ಏನು ಮಾಡಬೇಕು ಎಫ್ ಆಫ್ ಎಕ್ಸ್ ವರ್ಕ್ ಹೋಗಬೇಕು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x minus 3 ಓಕೆ ಈ ಕೊಟ್ಟಂಥ ಫಂಕ್ಷನ್ ಅನ್ನು ಏನು ಚೇಂಜ್ ಮಾಡ್ಬೇಕಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಎಲ್ ಎಕ್ಸ್ ಅದಲ್ಲ ಅಲ್ಲಿ ಎಚ್ ಬರಿಬೇಕು ಎಕ್ಸ್ ಪ್ಲಸ್ ಎಚ್ ಬರಿಬೇಕು ಅಂದ್ರೆ ಏನಾಗುತ್ತೆ ಇಲ್ಲಿ 4 ಅಲ್ಲ 4 ಆಸ್ ಇಟ್ ಈಸ್ ಎಕ್ಸ್ ಅಂದ್ರೆ ಏನ್ರಿ ಎಕ್ಸ್ ಪ್ಲಸ್ ಎಚ್ ನೆಕ್ಸ್ಟ್ ಮೈನಸ್ 3 ಆಸ್ ಇಟ್ ಈಸ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ 4 ಎಕ್ಸ್ ಪ್ಲಸ್ ಎಚ್ ಮೈನಸ್ 3 ಓನ್ಲಿ ಏನ್ ಚೇಂಜ್ ಮಾಡ್ಬೇಕಂದ್ರೆ x replace x plus h ಏನ್ರಿ x replace x plus h ಎಲ್ಲಿ ಕ್ವಶನ್ ಒಳಗೆ x ಅದಲ್ಲ ಅಲ್ಲಿ ರೀಪ್ಲೇಸ್ x plus h ಮಾಡಬೇಕು ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಇಲ್ಲಿ ಕ್ವಶನ್ x plus h ಆಯಿತು ಇಲ್ಲಿ ನಮ್ಮ ಫಾರ್ಮುಲಾ ಏನೈತಿ dy by dx ಡಿಫ್ರೆನ್ಸಿಯೇಟ್ y ವಿತ್ ರಿಸ್ಪೆಕ್ಟ್ ಟು x ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಅಂದ್ರೆ ಏನ್ರಿ ಡ್ಯಾಶ್ ಇದ್ರ ಮೀನಿಂಗ್ ಏನ ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡಾಕತ್ತೀವಿ ಅಂದಂಗೆ ಈ ಫಂಕ್ಷನ್ ಅದು ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡಾಕತ್ತೀವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮುಲಾ ಏನೈತ್ರಿ ಲಿಮಿಟ್ ಎಚ್ ಟೆನ್ಸ್ ಟು ಜೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ದಿಸ್ ಈಸ್ ಬೈ ಬೈ ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ ಓಕೆ ಇಲ್ಲ ನಾವು ಏನು ಬೈಲಿ ಪುಟ್ ಮಾಡಬೇಕು ಸೇಮ್ ಆ್ಯಸ್ ಇಟ್ ಈಸ್ ಲಿಮಿಟ್ ಎಚ್ ಟೆಂಡ್ಸ್ ಟು ಜೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಏನ್ರಿ ಇಲ್ಲಿ ವ್ಯಾಲ್ಯೂ ಅದವ 4 ಎಕ್ಸ್ ಪ್ಲಸ್ ಎಚ್ ಮೈನಸ್ 3 ಓಕೆ ಮೈನಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ರಿ 4 ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಚ್ ಓಕೆ ಏನು ಚೇಂಜ್ ಆಗುತ್ತೆ ನೋಡ್ರಿ 4 ಅನ್ನು ಮಲ್ಟಿಪ್ಲೈ ಮಾಡಿರಿ ಏನಾಗುತ್ತೆ ಲಿಮಿಟ್ ಎಚ್ ಟೆನ್ಸ್ ಟು ಜೀರೋ 4 ಎಕ್ಸ್ ಪ್ಲಸ್ 4 ಎಚ್ ಮೈನಸ್ 3 ಈ ಮೈನಸ್ ಮಲ್ಟಿಪ್ಲೈ ಮಾಡ್ಬೇಕು ಈಗ ಬ್ರಾಕೆಟ್ ಓಪನ್ ಮಾಡಬೇಕಾದ್ರೆ ಏನ್ಬೇಕು ಮೈನಸ್ ಮಲ್ಟಿಪ್ಲೈ ಮೈನಸ್ 4 ಎಕ್ಸ್ ಮೈನಸ್ ಮೈನಸ್ ಪ್ಲಸ್ 3 ಡಿವೈಡೆಡ್ ಬೈ ಎಚ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಕ್ಯಾನ್ಸಲ್ ಟರ್ಮ್ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೋ ನೋಡ್ಬೇಕು ಮೈನಸ್ 3 ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ
ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಒಳ್ಳಿ ನಮ್ಗೆ ಪೂರಿ ಉಳಿತು, ಏನು ಟರ್ಮ್ ಉಳಿತು ನೋಡ್ರಿ, ಲಿಮಿಟ್ ಎಚ್ ಟೆನ್ಸ್ ಟು ಝೀರೋ ಫೋರ್ ಎಚ್ ಡಿವೈಡ್ ಬೈ ಎಚ್ ಉಳಿತು, ಎಚ್ ಎಚ್ ಗೆಟ್ ಕ್ಯಾನ್ಸಲ್, ನಮ್ಗೆ ಓನ್ಲಿ ಏನು ಉಳಿತು, ಫೋರ್ ಉಳಿತು. ಓಕೆ, ಇಲ್ಲಿ ಎಚ್ ಟರ್ಮ್ ಇತ್ತು, ಫೈನಲ್ ಎಚ್ ಟರ್ಮ್ ಉಳಿತು ಅಂದ್ರೆ ಎಚ್ ವ್ಯಾಲ್ಯೂ ಜೀರೋ ತುಂಬಬೇಕು, ಬಟ್ ಎಚ್ ಟರ್ಮನ ಎಲ್ಲ ಇಲ್ಲ ನಮಗೆ, ಅಂದ್ರೆ ಆನ್ಸರ್ ಈಸ್ ಫೋರ್. ಏನಾಗುತ್ತೆ ಈಗ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ನಮ್ಗೆ ಏನು ಬಂತ್ರಿ, ಆನ್ಸರ್ ಈಸ್ ಫೋರ್. ದಿಸ್ ಇಸ್ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್. ಓಕೆ ಡಿಯರ್ ಸ್ಟೂಡೆಂಟ್, ಐ ವಿಲ್ ಟೆಲ್ ಯು ಒನ್ ಮೋರ್ ಎಕ್ಸಾಂಪಲ್. ಓಕೆ, ನೋಡಿ ನೆಕ್ಸ್ಟ್ ಎಕ್ಸಾಂಪಲ್, ವಾಯ್ ಈಕ್ವಲ್ ಟು ಅಥವಾ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಆರ್ ವಾಯ್ ಈಕ್ವಲ್ ಟು ಸೇಮ್, ಏನು ಕೊಡ್ತಾರೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಗಿವನ್ ಕ್ವಶನ್ ಕೊಡ್ತಾರೆ. ಈ ಕ್ವಶನ್ ಏನು ರೀತಿ ಕೇಳ್ತಾರೆ ಅಂದರೆ, ಫೈಂಡ್ ದ ಡೆರಿವೇಟಿವ್ ಆಫ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿಲ್ಲ ಅಂದ್ರೆ ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಐತೆ ಅಂತ ಕನ್ಸಿಡರ್ ಮಾಡ್ಕೋಬೇಕು ನಾವು. ಒಂದೊಂದು ಟೈಮ್ನ ಏನು ಮಾಡ್ತಾರೆ, ಫೈಂಡ್ ದ ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ ಅಷ್ಟೇ ಕೊಡ್ತಾರೆ. ಓಕೆ, ಫೈಂಡ್ ದಿ ಡೆರಿವೇಟಿವ್ ಆಫ್ ಕಂಪಲ್ಸರಿ ನಮ್ಗೆ ಒನ್ ಆರ್ ಟೂ ಮಾರ್ಕ್ಸ್ ಕ್ವಶನ್ ಕೇಳಿಗತ್ತಿರ್ಬೋದು ನಮಗೆ. ಫೈಂಡ್ ದ ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್. ಓಕೆ, ಫಸ್ಟ್ ಪ್ರಿನ್ಸಿಪಲ್ ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ವೆರಿ ಸಿಂಪಲ್, ಈ ಫಂಕ್ಷನಲ್ಲಿ ಎಲ್ ಎಕ್ಸ್ ಅದಲ್ಲ, ಎಲ್ ಎಕ್ಸ್ ಅದಲ್ಲಿ ಎಕ್ಸ್ ಪ್ಲಸ್ ಎಚ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್, ಓಕೆ, ಎಕ್ಸ್ ಪ್ಲಸ್ ಎಚ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಎಚ್ ಆಗುತ್ತೆ. ಅಲ್ ಆಫ್ ಯು ಅಂಡರ್ಸ್ಟ್ಯಾಂಡ್, ಎಲ್ಲಿ ಈ ಕ್ವಶನ್ ಒಳಗೆ ಎಕ್ಸ್ ಇದ್ದಲ್ಲಿ ಎಕ್ಸ್ ಪ್ಲಸ್ ಎಚ್ ರಿಪ್ಲೇಸ್ ಮಾಡೋದಿಷ್ಟೇ, ಎಕ್ಸನ್ನು ಕ್ಯಾನ್ಸಲ್ ಮಾಡಿ ಎಕ್ಸ್ ಪ್ಲಸ್ ಎಚ್ ಬರೀಬೇಕು. ಓಕೆ, ನಮ್ಗೆ ಫಾರ್ಮುಲಾ ಏನೈತ್ರಿ, ಡಿ ವೈ ಬೈ ಡಿ ಎಕ್ಸ್ ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರೆದ್ರೆ ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆಂಡಿಂಗ್ಸ್ ಟು ಝೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಅದು. ದಿಸ್ ಇಸ್ ಫಾರ್ಮುಲಾ. ಓಕೆ, ಎಲ್ಲ ಆಲ್ ವ್ಯಾಲ್ಯೂಸನ್ನು ಪುಟ್ ಮಾಡ್ಬೇಕು ಇಲ್ಲಿ. ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಏನ್ರಿ, ಓದದ ಲಿಮಿಟ್ ಎಚ್ ಟೆಂಡಿಂಗ್ಸ್ ಟು ಝೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಏನ್ರಿ, ಈ ವ್ಯಾಲ್ಯೂ ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಕ್ವಶನ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಇಸ್ ಮೈನಸ್. ಓಕೆ, ಡಿವೈಡೆಡ್ ಬೈ ಏನೈತಿ ನಮಗೆ ಎಚ್ ಅದ. ಅಲ್ಲ ಅಂಡರ್ಸ್ಟ್ಯಾಂಡ್, ಇಲ್ಲಿ ವೆರಿ ಸಿಂಪಲ್, ಇನ್ನೇನಿಲ್ಲರಿ, ಇಷ್ಟು ನೀವು ಪ್ಯೂಟ್ ಮಾಡಿದಂದ್ರೆ ಇದು ಸಿಂಪ್ಲಿಫಿಕೇಷನ್ ಮಾಡಬೇಕು. ಸಿಂಪ್ಲಿಫಿಕೇಷನ್ ಯಾವ ರೀತಿ ಮಾಡ್ಬೇಕು ನೋಡ್ರಿ, ಲಿಮಿಟ್ ಎಚ್ ಟೆನ್ಸ್ ಟು ಝೀರೋ ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತದ ನಮ್ಗೆ, ಏನಿದ್ರಿ, ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಎಚ್ ಪ್ಲಸ್ ಬಿ ಸ್ಕ್ವೇರ್ ಎಚ್ ಸ್ಕ್ವೇರ್ ಪ್ಲಸ್ ಫೋರ್ ಮಲ್ಟಿಪ್ಲೈ ಮಾಡಿ ಫೋರ್ ಎಕ್ಸ್ ಪ್ಲಸ್ ಫೋರ್ ಎಚ್ ಮೈನಸ್, ಇಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡೋದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಎಚ್ ಆಗುತ್ತೆ. ಇವಾಗ ನಾವು ಟರ್ಮ್ ಯಾವ ಕ್ಯಾನ್ಸಲ್ ಆಗುತ್ತೆ ನೋಡ್ಬೇಕು, ಅಪೋಸಿಟ್ ಟರ್ಮ್ ಯಾವಾಗ ಅಲ್ಲಿ ಕ್ಯಾನ್ಸಲ್ ಆಗುತ್ತಿರ್ತಾವೆ ಅಪೋಸಿಟ್ ಸೈನ್. ಮೈನಸ್ ಫೋರ್ ಎಕ್ಸ್ ಮತ್ತು ಪ್ಲಸ್ ಫೋರ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರು ಮತ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ನಾವು ರಿಮೈನಿಂಗ್ ಟರ್ಮ್ ಏನಿರುತ್ತೋ ಅದನ್ನ ಬರ್ದು ಆ್ಯಸ್ ಇಟ್ ಈಸ್ ಬರೆದ್ಬಿಡಿ. ಓಕೆ, ಇನ್ನು ರಿಮೈನಿಂಗ್ ಟರ್ಮ್ ಏನಿರುತ್ತೋ ರೀ, ಲಿಮಿಟ್ ಎಚ್ ಟೆನ್ಸ್ ಟು ಝೀರೋ ಏನು ಉಳಿತು, ಟು ಎಕ್ಸ್ ಎಚ್ ಒಂದು ಉಳಿತು, ನೆಕ್ಸ್ಟ್ ಎಚ್ ಸ್ಕ್ವೇರ್ ಒಂದು ಉಳಿತು, ನೆಕ್ಸ್ಟ್ ಫೋರ್ ಎಚ್ ಒಂದು ಉಳಿತು, ಡಿವೈಡೆಡ್ ಬೈ ಎಚ್ ಒಂದದ. ಓಕೆ ಸ್ಟೂಡೆಂಟ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಎಪ್ ಒಳಗೆ, ಇಲ್ಲಿ ಆಲ್ ಟರ್ಮಲ್ಲಿ ಎಚ್ ಅದ, ಆಲ್ ಟರ್ಮ್ ಒಳಗೆ ಎಚ್ ಇತ್ತಂದ್ರೆ ಎಚ್ ಅನ್ನ ಅವ್ರ ಸೈಡ್ ತೊಗೊಳ್ಳಿ, ಅವ್ರ ಸೈಡ್ ತೊಗೊಂಡ್ರೆ ಏನು ಉಳಿತೈತಿ, ಎಚ್ ಅವ್ರ ಸೈಡ್ ತೊಗೊಂಡ್ರೆ ಟು ಎಕ್ಸ್ ಉಳಿಯುತ್ತೆ, ನೆಕ್ಸ್ಟ್ ಎಚ್ ಉಳಿಯುತ್ತೆ, ನೆಕ್ಸ್ಟ್ ಫೋರ್ ಉಳಿಯುತ್ತೆ.
divided by h h get cancel ಇಲ್ಲಿ ಯಾವಾಗ ಇವಾಗ ಏನು ಮಾಡ್ರಿ h value ಅನ್ನು 0 ಪುಟ್ ಮಾಡ್ರಿ 0 ಪುಟ್ ಮಾಡಿದ್ರೆ h 0 ಆಗುತ್ತೆ ಅಂದ್ರೆ ಡೈರೆಕ್ಟ್ ನಮಗೆ ಏನು ಉಳಿಯುತ್ತೆ ಇಲ್ಲಿ ಇಲ್ಲಿ 0 ಆಗಿದೆ h ಇದ್ದರೆ 0 ತುಂಬಿದ್ರೆ ಅಂದ್ರೆ 2x plus 4 ಹೋಯ್ತು this is answer ಎಪಡಿ ಆ ಶಾಪ್ x derivative of this function 2x plus 4 ಓಕೆ ಡಿಯರ್ ಸ್ಟೂಡೆಂಟ್ ಫರ್ ಇಯರ್ ನಿಮ್ಮಲ್ಲಿ ಫರ್ ಇಯರ್ ಯುವರ್ ಎಕ್ಸಾಮ್ ಈ ಮೆಥಡ್ ಮ್ಯಾಗ ಒಂದು ಎಕ್ಸಾಂಪಲ್ ಫಿಕ್ಸ್ ಇದ್ದೇ ಇರುತ್ತೆ ಟೂ ಮಾರ್ಕ್ಸ್ಗೆ ಬೈ ಫೈಂಡ್ ದ ಡೆರಿವೇಟಿವ್ ಆಫ್ ಯುವನ್ ಫಂಕ್ಷನ್ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಇನ್ನೊಂದ್ಸರಿ ಹೇಳ್ತೀನಿ ಫಸ್ಟ್ ಪ್ರಿನ್ಸಿಪಲ್ ಅಂದ್ರೆ ಏನೂ ಇಲ್ಲ ಕೊಟ್ಟಂತ ಕ್ವಶನ್ ಏನ ಆಸ್ ಇಟ್ ಈಸ್ ಬರೆದ್ರೆ ಅದು ಎಫ್ ಆಫ್ ಎಕ್ಸ್ ಸೆಕೆಂಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಎಕ್ಸ್ ಇದ್ದಲ್ಲಿ ಎಕ್ಸ್ ಪ್ಲಸ್ ಎಚ್ ರಿಪ್ಲೇಸ್ ಮಾಡಿದಾಗ ಅದು ಫಂಕ್ಷನ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಒಂದೇ ಮತ್ತೆ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಒಂದೇ ಓಕೆ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಫಾರ್ಮುಲಾ ಅದ ನಮಗೆ ಲಿಮಿಟ್ ಎಚ್ ಟೆನ್ಸ್ ಟು ಜೀರೋ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ನಾವು ಏನು ಚೇಂಜ್ ಮಾಡ್ತೀರೋ ಆ ವ್ಯಾಲ್ಯೂ ಮೈನಸ್ ಕೊಟ್ಟಂತ ಫಂಕ್ಷನ್ ಡಿವೈಡ್ ಬೈ ಎಚ್ ಈಸ್ಟ್ ಮಾಡಿಬಿಟ್ರೆ ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತಾರೆ ಡೈರೆಕ್ಟ್ ವ್ಯಾಲ್ಯೂವನ್ನು ಅದರ ಡೆರಿವೇಟಿವ್ ಸಿಗುತ್ತೆ ಓಕೆ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಹೌ ಟು ಯೂಸ್ ಫಸ್ಟ್ ಪ್ರಿನ್ಸಿಪಲ್ ಓಕೆ ನೆಕ್ಸ್ಟ್ ನಾನು ನಿಮಗೆ ಹೇಳಿ ಫಂಕ್ಷನ್ ಅದ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಟೂ ಮೆಥಡ್ಸ್ ಅಂತ ಹೇಳಿ ಒಂದು ಫಸ್ಟ್ ಪ್ರಿನ್ಸಿಪಲ್ಲು ಇನ್ನೊಂದು ಫಾರ್ಮುಲಾ ಮೆಥಡ್ ಈಗ ಫಸ್ಟ್ ಪ್ರಿನ್ಸಿಪಲ್ ಹೆಂಗೆ ಯೂಸ್ ಮಾಡ್ಕೊಂಡು ನೋಡಿದ್ರಿ ಇನ್ನು ಫಾರ್ಮುಲಾ ಮೆಥಡ್ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಅದಕ್ಕಿಂತ ಪುರಿ ನಿಮಗೆ ಎಲ್ಲ ಫಾರ್ಮುಲಾಗಳು ಗೊತ್ತಿರಬೇಕು ಡೆರಿವೇಟಿವ್ ಒಳಗೆ ಕೆಲವೊಂದು ಸಿಂಪಲ್ ಬೇಸಿಕ್ ಫಾರ್ಮುಲಾ ಬರ್ತಾವೆ ಆ ಬೇಸಿಕ್ ಫಾರ್ಮುಲಾ ನಿಮಗೆ ಗೊತ್ತಿತ್ತಂದ್ರೆ ನೆಕ್ಸ್ಟ್ ಡಿಫಿಕಲ್ಟ್ ಫಾರ್ಮುಲಾ ಎಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆ ಮೊದಲೇ ಬೇಸಿಕ್ ಫಾರ್ಮುಲಾ ಗೊತ್ತಿರಲಿಲ್ಲ ಅಂದರೆ ಡಿಫಿಕಲ್ಟ್ ಫಾರ್ಮುಲಾ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಓಕೆ ಇವಾಗ ನಾವು ಫಸ್ಟ್ ಏನು ಮಾಡೋಣ ಕೆಲವೊಂದು ಸಿಂಪಲ್ ಎಲೆವೆಂತ್ ಕ್ಲಾಸಿಗೆ ಏನು ನೀವು ಫಾರ್ಮುಲಾ ಹೇಳಿನಲ್ಲ ಅದನ್ನು ಒಂದ್ಸಲ ರಿಪೀಟ್ ಒಂದೊಂದ್ಸಲ ರಿಪೀಟ್ ಮಾಡ್ತೀನಿ ಯಾವ ರೀತಿಯ ಫಾರ್ಮುಲಾ ಅಪ್ಲೈ ಆಗುತ್ತೆ ಅವು ಕೆಲವೊಂದು ಫಾರ್ಮುಲಾಗಳು ಆ ಬೇಸಿಕ್ ಫಾರ್ಮುಲಾ ನೀವು ಪರ್ಫೆಕ್ಟ್ ಇರಬೇಕು ಆ ಬೇಸಿಕ್ ಫಾರ್ಮುಲಾ ನೀವು ಪರ್ಫೆಕ್ಟ್ ಇರಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಲಿಸನ್ ಕೇರ್ಫುಲ್ಲಿ ಸ್ಟೂಡೆಂಟ್ ಇವಾಗ ನಾವು ಕ್ಲಾಸ್ನಾಗ ಏನು ಹೇಳುತ್ತಲ್ಲ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮ್ಯಾಥಮೆಟಿಕ್ಸ್ ಟೂ ಸಿಲೆಬಸ್ ಓಕೆ ಆಲ್ಯಾಪು ರೈಟ್ ಆನ್ ಆಲ್ ಫಾರ್ಮುಲಾ ಫಾರ್ಮುಲಾ ಫಾರ್ ಬೇಸಿಕ್ ಫಾರ್ಮುಲಾ ಫಾರ್ ಡೆರಿವೇಟಿವ್ಸ್ ಓಕೆ ಬೇಸಿಕ್ ಫಾರ್ಮುಲಾ ಫಾರ್ ಡೆರಿವೇಟಿವ್ಸ್ ಡಿಯರ್ ಸ್ಟೂಡೆಂಟ್ ಫಸ್ಟ್ ಫಾರ್ಮುಲಾ ರೈಟ್ ಆನ್ ಫಸ್ಟ್ ಫಾರ್ಮುಲಾ ಫಸ್ಟ್ ಏನು ಬೇಕು ನೀವು ಎಫ್ ಆಫ್ ಎಕ್ಸ್ ಫಸ್ಟ್ ಕಾಲಮ್ ಅನ್ನ ಎಫ್ ಆಫ್ ಎಕ್ಸ್ ಬೇಕರಿ ಸೆಕೆಂಡ್ ಕಾಲಮ್ ಅನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಡೈರೆಕ್ಟ್ ಅದ ಡೆರಿವೇಟಿವ್ ಕೆಲವೊಂದು ಸ್ಟ್ಯಾಂಡರ್ಡ್ ಫಂಕ್ಷನ್ ಅನ್ನ ಡೈರೆಕ್ಟ್ ಡೆರಿವೇಟಿವ್ ಬರಿಬೋದು ಯಾವ ರೀತಿ ಬರಿಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಫಂಕ್ಷನ್ ಸಿ ಇತ್ತಂದ್ರೆ ಸಿ ಮೀನ್ಸ್ ಕಾನ್ಸ್ಟಂಟ್ ಕಾನ್ಸ್ಟಂಟ್ ಇತ್ತಂದ್ರೆ ಅದರ ಡೆರಿವೇಟಿವ್ ಆಲ್ವೇಸ್ ಜೀರೋ ಕಾನ್ಸ್ಟಂಟ್ ಡೆರಿವೇಟಿವ್ ಈಸ್ ಆಲ್ವೇಸ್ ಜೀರೋ ಫಾರ್ ಎಕ್ಸಾಂಪಲ್ ಫೈಂಡ್ ದಿ ಡೆರಿವೇಟಿವ್ ಆಫ್ ಟೂ ಅಂತ ಕೇಳಿದ್ರೆ ಅದೇನಿರ್ಬೇಕು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಜೀರೋ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಜೀರೋ ಅಂತೇ ಬರಿಬೇಕು ಓಕೆ ಕಾನ್ಸ್ಟಂಟ್ ಇಲ್ಲಿ ಇದೇನವ ಕಾನ್ಸ್ಟಂಟ್ ಅಂದ್ರೆ ಏನ್ರಿ ಆ ಫಂಕ್ಷನ್ ಜೊತೆ ಎಕ್ಸಾಂಪಲ್ಸ್ ಎಕ್ಸ್ ವೈ ಜೆಡ್ ವೇರಿಯಬಲ್ ಇರಬಾರ್ದು ಅದಕ್ಕೆ ಕಾನ್ಸ್ಟಂಟ್ ಅಂತ ಕರಿತೀವಿ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಫಸ್ಟ್ ರಿಮೆಂಬರ್ ಫಸ್ಟ್ ಫಾರ್ಮುಲಾ ಓನ್ಲಿ ಕಾನ್ಸ್ಟಂಟ್ ಇತ್ತಂದ್ರೆ ಅದರ ಡೆರಿವೇಟಿವ್ ಆಲ್ವೇಸ್ ಇಸ್ ಜೀರೋ ಓಕೆ ಇವಾಗ ಟೂ ಜೀರೋ ಫಾರ್ ಎಕ್ಸಾಂಪಲ್ ತ್ರೀ ಫೋರ್ ಫೈವ್ ಸಿಕ್ಸ್ ಯಾವುದೇ ಕಾನ್ಸ್ಟಂಟ್ ನಂಬರ್ ಇರಲಿ ಅದ್ರ ಜೋಡಿ ವೆಜೆ ವೇರಿಯಬಲ್ ಇರಲಿಲ್ಲ ಅಂತಂದರೆ ಆಲ್ವೇಸ್ ಮಸ್ಟ್ ಬಿ ನೋ ಟೆನ್ಷನ್ ಅದರ ಡೆರಿವೇಟಿವ್ ಏನು ಬರಿಬೇಕು ಜೀರೋ ಅಂತ ಬರಿಬೇಕು ಮೀನ್ಸ್ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಫಂಕ್ಷನ್ ಸಿ ಮೀನ್ಸ್ ಕಾನ್ಸ್ಟಂಟ್ ಫಂಕ್ಷನ್ ಈಸ್ ಆಲ್ವೇಸ್ ಜೀರೋ ಓಕೆ ನೆಕ್ಸ್ಟ್ ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಇದ್ರದ್ದು ನಾವು ಡೆರಿವೇಟಿವ್ ಏನಾಗುತ್ತೆ ಎನ್ ಈ ಪವರ್ ಏನತ್ತಲ್ಲ ಅದನ್ನು ಫಸ್ಟ್ ಬರಿಬೇಕು ಎನ್ ಇಲ್ಲಿ ಎಕ್ಸ್ ವೇರಿಯಬಲ್ ಆಸ್ ಇಟ್ ಈಸ್ ನೆಕ್ಸ್ಟ್ ಇಲ್ಲಿ ಏನು ಪವರ್ ಇರುತ್ತಲ್ಲ ಅದ್ರ ಮೈನಸ್ ಒನ್ ಎನ್ ಮೈನಸ್ ಒನ್ ಎಕ್ಸ್ ರೆಸ್ ಟು ಎನ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಇದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾವ ರೀತಿ ಅಂದರೆ ಎಕ್ಸ್ ರೆಸ್ ಟು ಎನ್
means x rest to 3 irbodu, x rest to 2 irbodu, x rest to 4 irbodu, x rest to 5 irbodu. Yavade power illi idru derivative point out yav riti madbekri. Ee formula en helutta namaga x rest to n ettandre n into x rest to n minus 1. Iva idna apply madbek. Yav riti apply martiri? ಈಗ ಫಾರ್ ಎಕ್ಸಾಂಪಲ್ ಇದ್ರೊಳಗಿಂದ ಯಾವ್ದು ತಗೋರಿ ಅಥವಾ ತ್ರೀ ತಗೋರಿ ಫಸ್ಟ್ ಇದು ಎಫ್ ಆಫ್ ಎಕ್ಸ್ ಅಂದ್ರೆ ಒಂದು ಫಂಕ್ಷನ್ ಆಫ್ ಎಕ್ಸ್ ಅಂದ್ರೆ ಒಂದೇ ಅಥವಾ ವಾಯ್ ಕೊಟ್ಟು ಅಂದ್ರೆ ಒಂದೇ ಏನು ಕೊಡ್ತಾರೆ ಎಕ್ಸ್ ರೆಸ್ಟು ತ್ರೀ ಕೊಟ್ಟಿದ್ರಂದ್ರೆ ಟೂ ಮೆಥಡ್ಸ್ ಅದ ಅದ್ರಾಗ ಒಂದು ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡಬೇಕು ಒಂದು ಫಾರ್ಮುಲಾ ಈಗ ಫಸ್ಟ್ ಪ್ರಿನ್ಸಿಪಲ್ ಆಲ್ರೆಡಿ ನಿಮ್ಗೆ ಹೇಳೀನಿ ಬಟ್ ಇದು ಫಾರ್ಮುಲಾ ಮೆಥಡ್ ಫಾರ್ಮುಲಾ ಏನೈತ್ರಿ ಎಕ್ಸ್ ರೆಸ್ಟು ಎನ್ ಫಾರ್ಮುಲಾ ಏನೈತ್ರಿ ಎನ್ ಇಂಟು ಎಕ್ಸ್ ರೆಸ್ಟು ಮೈನಸ್ ಒನ್ ಇದ್ರೇನವ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಬೇಕಾಗಿತ್ತಂದ್ರೆ ಅಥವಾ dy by dx derivative of y with respect to x ಮಾಡ್ತಿದ್ರೆ ಏನಬೇಕು ಫಾರ್ಮುಲಾ ಐತಿ n ಅಂದ್ರೆ ಏನ್ರಿ ಪವರ್ ಏನ್ ಇರುತ್ತೆ ಅಂತ ಬರಿಬೇಕು ಫಸ್ಟ್ 3 ನೆಕ್ಸ್ಟ್ x ಅಂದ್ರೆ x ನೆಕ್ಸ್ಟ್ n minus 1 3 minus 1 means 3x square ಇದರ ಡೆರಿವೇಟಿವ್ ಏನು ಬರುತ್ತೆ 3x square ಅದೇ x square ತಗೊಂಡ್ರೆ ಏನಾಗುತ್ತೆ ಡೆರಿವೇಟಿವ್ ಆಫ್ x square ಎಪ್ಡ್ಯಾ ಶಾಪ್ x ಸ್ಕ್ವೇರ್ ಎಪ್ಡ್ಯಾ ಶಾಪ್ x ಕೂಡ ಏನಾಗುತ್ತೆ ರೀ 2 x ರೆಸ್ಟ್ 2 minus 1 ಮೀನ್ಸ್ 2 x ರೆಸ್ಟ್ 1 ಮೀನ್ಸ್ 2 x x ರೆಸ್ಟ್ 1 ಇಸ್ 1 2 x ಡೆರಿವೇಟಿವ್ ಆಫ್ x ಸ್ಕ್ವೇರ್ ಇಸ್ 2 x ಅದೇ ಹೇಳ್ರಿ x ರೆಸ್ಟ್ 5 f ಆಫ್ x ಈಕ್ವಲ್ ಟು x ರೆಸ್ಟ್ 5 ಕೊಟ್ರಂದ್ರೆ ಅದರ ಡೆರಿವೇಟಿವ್ ಏನಾಗುತ್ತೆ ರೀ ಇಲ್ಲ ನೋಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಫಸ್ಟ್ 5 ಬರಬೇಕು 5 x as it is ಇಲ್ಲಿ ಏನಿರುತ್ತೆ ಅದ್ರೊಳಗೆ ಒಂದು ಮೈನಸ್ ಮಾಡು 5 ಮೈನಸ್ 1 ಅಂದ್ರೆ ಏನ್ರ 5 x ರೆಸ್ಟ್ 4 ಫಾರ್ ಎಕ್ಸಾಂಪಲ್ x ರೆಸ್ಟ್ 10 ಇತ್ತಂದ್ರೆ ಏನು ಮಾಡ್ತೀರಿ 10 ಫಸ್ಟ್ ಬರೀತೀರಿ x as it is ಇರ್ತೀರಿ 10 minus 1 is 9 ಅಂದ್ರೆ 10 x ರೆಸ್ಟ್ 9 ಡೆರಿವೇಟಿವ್ ಆಲ್ ಆಫ್ ಯು ಐ ಹೋಪ್ ಸ್ಟೂಡೆಂಟ್ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತ ಅನ್ಕೋತೀನಿ ಇಲ್ಲಿ ನೋಡ್ರಿ ಇನ್ನೊಂದು x ರೆಸ್ಟ್ 9 ಇತ್ತಂದ್ರೆ ಏನು ಬರೀಬೇಕು ಡೆರಿವೇಟಿವ್ ಬರಬೇಕಾದ್ರೆ ಫಸ್ಟ್ 9 ಬರೀತೀರಿ x ಬರೀತೀರಿ 9 minus 1 is 8 ಬರೀತೀರಿ 9 x ರೆಸ್ಟ್ 8 ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ x ರೆಸ್ಟ್ n ಈಕ್ವಲ್ ಟು n ಇಂಟು x ರೆಸ್ಟ್ n ಮೈನಸ್ 1 ಓಕೆ ನೆಕ್ಸ್ಟ್ ಫಾರ್ಮುಲಾ ನಿಮಗೆ ನೆಕ್ಸ್ಟ್ ಇರೋದ್ರಿ ರೂಟ್ x ರೂಟ್ x ಇತ್ತಂದ್ರೆ ಅದ್ರದ್ದು ಏನಾಗತ್ತ 1 ಬೈ 2 ರೂಟ್ x ಓಕೆ ಇದೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ರೂಟ್ ಎಕ್ಸ್ 1 ಬೈ 2 ರೂಟ್ ಎಕ್ಸ್ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ರೂಟ್ ಎಕ್ಸ್ ಅಂದ್ರೆ ಏನ್ರಿ ರೂಟ್ ಅಂದ್ರೆ ಏನ್ರಿ 1 ಬೈ 2 ಇದ್ದಂಗೆ ಅಂದ್ರೆ ಎಕ್ಸ್ ರೆಸ್ ಟು 1 ಬೈ 2 ಇವಾಗ ನಮ್ಗೆ ಎಕ್ಸ್ ರೆಸ್ ಟು ಏನ್ ಫಾರ್ಮುಲಾ ಯೂಸ್ ಮಾಡ್ರಿ ಏನ್ ಬರೀತೀರಿ 1 ಬೈ 2 ಫಸ್ಟ್ ಬರೀತೀರಿ ಎಕ್ಸ್ ಬರೀತೀರಿ 1 ಬೈ 2 ಮೈನಸ್ 1 ಬರೀತೀರಿ ಓಕೆ ನೆಕ್ಸ್ಟ್ 1 ಬೈ 2 ಆಸ್ ಇಟ್ ಈಸ್ ಎಕ್ಸ್ 1 ಬೈ 2 ಮೈನಸ್ 1 ಈಸ್ ಮೈನಸ್ 1 ಬೈ 2 1 by 2 minus 2 is minus 1 by 2. ಇದನ್ನ ಏನವ 1 by 2 as it is x rest to minus 1 by 2. ಇದನ್ನವ 1 as it is 2 as it is ಇದನ್ನ ಮೈನಸ್ ಅನ್ನು ಪಾಸಿಟಿವ್ ಮಾಡಬೇಕಾದ್ರೆ ಡಿನೋಮಿನೇಟರ್ ಅಂತ ಬರಿ 2 into x rest to 1 by 2. ಇದೇನವ 1 into x rest to 1 by 2 ಅಂದ್ರೆ ಏನ್ರಿ 2 root x ಅಂದ್ರೆ ಏನ್ರಿ f dash of x equal to 2 root x ಅಂದ್ರೆ ಏನ್ರಿ ರೂಟ್ ಎಕ್ಸ್ ಇತ್ತಂದ್ರೆ ಅದರ ಆಲ್ರೆಡಿ ಡೈರೆಕ್ಟ್ ಡೈರೆಕ್ಟ್ ಡೆರಿವೇಟಿವ್ ಏನು ಬರೀಬೇಕು 1 ಬೈ 2 ರೂಟ್ ಎಕ್ಸ್ ನೆಕ್ಸ್ಟ್ ಇರೋದು ನಾವು ನೆಕ್ಸ್ಟ್ ಫಾರ್ಮುಲಾ ನೆಕ್ಸ್ಟ್ ಫಾರ್ಮುಲಾ ಏನ್ರಿ 1 ಬೈ ಎಕ್ಸ್ 1 ಬೈ ಎಕ್ಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇವಾಗ ಕ್ವಶನ್ ಏನ್ರಿ 1 ಬೈ ಎಕ್ಸ್ ಇತ್ತಂದ್ರೆ ಗಿವನ್ ಕ್ವಶನ್ 1 ಬೈ ಎಕ್ಸ್ ಇತ್ತಂದ್ರೆ ಅದರ ಡೆರಿವೇಟಿವ್ ಏನಿರ್ಬೇಕು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇದು ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ನೋಡ್ರಿ 1 ಬೈ ಎಕ್ಸ್ ಡೆರಿವೇಟಿವ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಎಕ್ಸ್ ಫೈಂಡ್ ಔಟ್ ಮಾಡಬೇಕಾಗಿತ್ತು 1 ಬೈ ಎಕ್ಸ್ ಅಂದರೆ ಇಲ್ಲಿ ನೋಡ್ರಿ ಇದನ್ನೇನವ ಎಕ್ಸ್ ರೆಸ್ಟು ಮೈನಸ್ 1 ಬೋದ್ರೂ ಒಂದೇ ಅಂದರೆ ಇದನ್ನವ ನ್ಯೂಮರೇಟರ್ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ರೆಸ್ಟು ಮೈನಸ್ 1 ಆಗುತ್ತೆ ಎಕ್ಸ್ ರೆಸ್ಟು ಮೈನಸ್ 1 ಅಂದರೆ ಏನಾಗುತ್ತೆ ಈ ಎಕ್ಸ್ ರೆಸ್ಟು ಏನು ಫಾರ್ಮುಲಾ ಯೂಸ್ ಮಾಡಿದ್ರೆ ಮೈನಸ್ 1 ಆ್ಯಸ್ ಇಟ್ ಈಸ್ ಎಕ್ಸ್ ರೆಸ್ಟು ಮೈನಸ್ 1 ಮೈನಸ್ 1 ಎಕ್ಸ್ ರೆಸ್ ಟು ಏನ್ ಫಾರ್ಮುಲಾ ನೆಕ್ಸ್ಟ್ ಮೈನಸ್ 1 ಆ್ಯಸ್ ಇಟ್ ಈಸ್ ಎಕ್ಸ್ ರೆಸ್ಟು ಮೈನಸ್ 2 ಇದೇ ಮೈನಸ್ 1 ಆ್ಯಸ್ ಇಸ್ ಇರ್ರಿ ಇದನ್ನು ನಾವು ಡಿನೋಮಿನೇಟರ್ ತಗೊಂಡು ಪಾಸಿಟಿವ್ ಮಾಡಿರಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಫಾರ್ಮುಲಾ
ಓನ್ಲಿ ಎಕ್ಸ್ ಪ್ಲಸ್ ಟು ಎನ್ ಯೂಸ್ ಮಾಡಿದ್ರೆ ಎಲ್ಲ ಫಾರ್ಮುಲಾಗಳು ಬರ್ತಾವೆ. ನೆಕ್ಸ್ಟ್ ಇನ್ನೊಂದೇನ್ರಿ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ಓಕೆ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಆಲ್ವೇಸ್ ಒನ್ ಬೈ ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನ್ರಿ, ಒನ್ ಬೈ ಎಕ್ಸ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಡೆರಿವೇಟಿವ್ ಆಫ್ ಇ ರೇಸ್ ಟು ಎಕ್ಸ್ ಈಸ್ ಇ ರೇಸ್ ಟು ಎಕ್ಸ್. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಎ ರೇಸ್ ಟು ಎಕ್ಸ್ ಈಸ್ ಎ ರೇಸ್ ಟು ಎಕ್ಸ್ ಲಾಗ್ ಎ, ಎ ರೇಸ್ ಟು ಎಕ್ಸ್ ಲಾಗ್ ಎ. ಓಕೆ, ಇಲ್ಲಿ ನೋಡಿ ಒಂದು ಸೆಕೆಂಡ್ ಐ ವಿಲ್ ರಿಪೀಟು. ಸಿ ಮೀನ್ಸ್ ಯಾವುದೇ ನಂಬರ್ ಇರಲಿ ಅದರ ಡೆರಿವೇಟಿವ್ ಏನಾಗತ್ತೆ, ಜೀರೋ ಆಗತ್ತೆ. ನೆಕ್ಸ್ಟ್ ಎಕ್ಸ್ ರೇಸ್ ಟು ಎನ್ ಇತ್ತಂದರೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ ಒನ್. ಫಸ್ಟ್ ಪವರ್ ಏನಿರ್ತಲ್ಲ ಅದನ್ನು ಫಸ್ಟ್ ಬರಿಬೇಕು, ಆಮೇಲೆ ಎಕ್ಸ್ ಆ್ಯಸ್ ಇಟ್ ಈಸ್ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಪವರ್ ಎಷ್ಟಿಲ್ಲ ಅಂದರೆ ಒಂದು ಮೈನಸ್ ಮಾಡಬೇಕು, ಮೈನಸ್ ಒನ್. ನೆಕ್ಸ್ಟ್ ರೂಟ್ ಎಕ್ಸ್ ಇತ್ತಂದರೆ ಒನ್ ಬೈ ಟು ರೂಟ್ ಎಕ್ಸ್, ಒನ್ ಬೈ ಎಕ್ಸ್ ಇತ್ತಂದರೆ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಒನ್ ಬೈ ಎಕ್ಸ್ ಇ ರೆಸ್ ಟು ಎಕ್ಸ್ ಇ ರೆಸ್ ಟು ಎಕ್ಸ್ ಎ ರೆಸ್ ಟು ಎಕ್ಸ್ ಎ ರೆಸ್ ಟು ಎಕ್ಸ್ ಲಾಗ್ ಎಕ್ಸ್. ಇವು ಸಿಂಪಲ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಡೆರಿವೇಟಿವ್ಸ್. ನೆಕ್ಸ್ಟ್ ಇನ್ನೊಂದು ಟೈಪ್ಸ್ ಬರ್ತವೆ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. ಡೆರಿವೇಟಿವ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ಟ್ರಿಗ್ನೋಮೆಟ್ರಿಕ್ ಅಂದ್ರೆ ನಿಮ್ಗೆ ಗೊತ್ತದ ಸಿಕ್ಸ್ ಫಂಕ್ಷನ್ ಬರ್ತಾವ. ಫಸ್ಟ್ ಫಂಕ್ಷನ್ ಏನ್ರಿ, ಸೈನ್ ಎಕ್ಸ್ ಕಾಸ್ ಎಕ್ಸ್. ನೆಕ್ಸ್ಟ್ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೋಸೆಕ್. ಇದ್ರ ಫಾರ್ಮುಲಾ ಯಾವ ರೀತಿ ಬರ್ತಾವ ಅಂತಂದ್ರೆ ವೆರಿ ಈಸಿ. ಫಸ್ಟಿಗೆ ಎಫ್ ಆಫ್ ಎಕ್ಸ್ ಅಥವಾ ವಾಶ್ ಮಾಡಿ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಟು ಫಾರ್ಮುಲಾ. ಇಲ್ಲಿ ಫಾರ್ಮುಲಾ ಯಾವ ರೀತಿ ಇರ್ತದೆ ನೋಡ್ರಿ, ಸೈನ್ ಎಕ್ಸ್, ಸೈನ್ ಎಕ್ಸ್ ಡೆರಿವೇಟಿವ್ ಅಂದ್ರೆ ಹೇಳಬೇಕು ಅದ್ರದ್ದು ಕಾಸ್ ಎಕ್ಸ್ ಆಲ್ವೇಸ್. ಸೈನ್ ಎಕ್ಸ್ ಡೆರಿವೇಟಿವ್ ಈಸ್ ಕಾಸ್ ಎಕ್ಸ್. ನೆಕ್ಸ್ಟ್ ಕಾಸ್ ಎಕ್ಸ್ ಡೆರಿವೇಟಿವ್ ಈಸ್ ಮೈನಸ್ ಸೈನ್ ಎಕ್ಸ್, ಕಾಸ್ ಎಕ್ಸ್ ಡೆರಿವೇಟಿವ್ ಈಸ್ ಮೈನಸ್ ಸೈನ್ ಎಕ್ಸ್. ನೆಕ್ಸ್ಟ್ ಟ್ಯಾನ್ ಎಕ್ಸ್ ಡೆರಿವೇಟಿವ್ ಈಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಕ್ವಾಟ್ ಎಕ್ಸ್ ಡೆರಿವೇಟಿವ್ ಈಸ್ ಮೈನಸ್ ಕೋಸೆಕ್ಸ್ ಸ್ಕ್ವೇರ್ ಎಕ್ಸ್, ಮೈನಸ್ ಕೋಸೆಕ್ಸ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಸೆಕ್ ಎಕ್ಸ್ ಡೆರಿವೇಟಿವ್ ಈಸ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಫೈನಲಿ ಕೋಸೆಕ್ ಎಕ್ಸ್, ಕೋಸೆಕ್ ಎಕ್ಸ್ ಡೆರಿವೇಟಿವ್ ಈಸ್ ಮೈನಸ್ ಕೋಸೆಕ್ಸ್ ಸ್ಕ್ವೇರ್, ಮೈನಸ್ ಕೋಸೆಕ್ಸ್ ಸ್ಕ್ವೇರ್ ಇಂಟು ಕಾಟ್ ಎಕ್ಸ್. ಓಕೆ, ಇಲ್ಲಿ ನೋಡ್ರಿ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಸೈನ್, ಸೈನ್ ಅಂದರೆ ಯಾವ ರೀತಿ ಇಲ್ಲಿ ಮೈನಸ್ ಬರ್ತಾವ ಕೆಲವೊಂದು ಪ್ಲಸ್ ಬರ್ತಾವ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ, ಫಸ್ಟಿಗೆ ಸೈನ್ ಇದು ಕಾಸ್ ಆಗುತ್ತೆ, ಕಾಸ್ ಇದು ಸೈನ್ ಆಗುತ್ತೆ, ಬಟ್ ಮೈನಸ್ ಬರುತ್ತೆ. ಇಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಸಿ ಲೆಟರಿಂದ ಸ್ಟಾರ್ಟ್ ಆಗುತ್ತಲ್ಲ ಅವು ಆಲ್ವೇಸ್ ಮೈನಸ್ ಇರ್ತಾವ. ಈಸ್ ವೆರಿ ವೆರಿ ರಿಮ ನೋಟ್ ರಿಮೆಂಬರ್. ಇಲ್ಲಿ ನೋಡ್ರಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ವಿಚ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಸ್ಟಾರ್ಟ್ ವಿತ್ ಲೆಟರ್ ಸಿ ಈಸ್ ದೇರ್ ಡೆರಿವೇಟಿವ್ ಈಸ್ ಆಲ್ವೇಸ್ ನೆಗೆಟಿವ್. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್, ವಿಚ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಸ್ಟಾರ್ಟ್ ವಿತ್ ಲೆಟರ್ ಸಿ ಈಸ್ ದೇರ್ ಡೆರಿವೇಟಿವ್ ಈಸ್ ಆಲ್ವೇಸ್ ನೆಗೆಟಿವ್. ಮೀನ್ಸ್ ಇಲ್ಲಿ ಸಿದಿಂದ ಸ್ಟಾರ್ಟ್ ಆಗುತ್ತೆ, ದಿಸ್ ಇಸ್ ನೆಗೆಟಿವ್. ನೆಕ್ಸ್ಟ್ ಇಲ್ಲಿ ಸಿದಿಂದ ಸ್ಟಾರ್ಟ್ ಆಗುತ್ತೆ, ಇಸ್ ನೆಗೆಟಿವ್. ಲಾಸ್ಟಿಗೆ ಸಿದಿಂದ ಸ್ಟಾರ್ಟ್ ಆಗುತ್ತೆ, ದಿಸ್ ಇಸ್ ನೆಗೆಟಿವ್. ಅಂದ್ರೆ ಏನಾಗತ್ತೆ ರೀ, ಸಿದಿಂದ ಸ್ಟಾರ್ಟ್ ಇತ್ತಂದ್ರೆ ಅದರ ಡೆರಿವೇಟಿವ್ ಏನಾಗುತ್ತೆ, ಆಲ್ವೇಸ್ ನೆಗೆಟಿವ್. ಡೆರಿವೇಟಿವ್ ಏನಾಗುತ್ತೆ, ನೆಗೆಟಿವ್ ಇರುತ್ತೆ. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡ್ರಿ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಲ್ ಫಾರ್ಮುಲಾ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ನೆಕ್ಸ್ಟ್ ಇರೋದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ಡೆರಿವೇಟಿವ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ಡೆರಿವೇಟಿವ್ಸ್. ವಾಟ್ ಈಸ್ ಫಾರ್ಮುಲಾ? ಫಸ್ಟ್ ಫಾರ್ಮುಲಾ ಅಡಿಷನ್ ಫಾರ್ಮುಲಾ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಫಾರ್ಮುಲಾ ಆ್ಯಂಡ್ ಮಲ್ಟಿಪ್ಲಿಕೇಷನ್ ಫಾರ್ಮುಲಾ ಆ್ಯಂಡ್ ಡಿವಿಷನ್ ಫಾರ್ಮುಲಾ. ಫೋರ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ರೈಟ್ ಟು ಆಲ್ ಫೋರ್ ಫಾರ್ಮುಲಾ.
first formula, derivative of u plus v. U is a one function and v is a another function. Yenagata derivative of u plus derivative of v. This is first formula. Next, second one, same derivative of u minus v. U v and rendeli function. U matu v and rendeli one function. Idra formula yenagata navaga. Same derivative of u with respect to x minus derivative of v with respect to x. Okay. Next, third formula, derivative of multiplication or quotient formula. Multiplication is called as also quotient formula. Means derivative of u into v. Derivative of u into v. Next, your formula nagata first ge u as it is derivative of v plus v as it is derivative of u. Next, fourth one, quotient formula, derivative of u by v. Derivative of u by v is same first u as it is, sorry, v as it is derivative of u minus u as it is derivative of v divided by v square. These are formula are very important. How to work these are formula, once again I repeat you, u and v are two functions. Two functions addition kottidrandre yen madbekri, first ge first function derivative point madbeku plus second function derivative point madbeku. This is first addition formula. Next ade ayithe subtraction ittandre first function derivative point madbeku subtraction minus second function derivative point out madbeku. Next ಎರಡು ಫಂಕ್ಷನ್ ಮಲ್ಟಿ ಟೂ ಫಂಕ್ಷನ್ಸ್ ಆರ್ ಮಲ್ಟಿಪ್ಲೈ ಮಲ್ಟಿಪ್ಲೈ ಇತ್ತಂದರೆ ಅಲ್ಲಿ ಏನು ಮಾಡಬೇಕಂದ್ರೆ ಡೈರೆಕ್ಟ್ ಫಸ್ಟ್ ಫಂಕ್ಷನ್ ಮಲ್ಟಿಪ್ಲೈ ಅಂದರೆ ಸೆಕೆಂಡ್ ಮಲ್ಟಿ ಇಡಂಗಿಲ್ಲ. ಅಲ್ಲಿ ಏನಾಗುತ್ತೆ ರೂಲ್ಸ್, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಡೋದು, ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಮಾಡೋದು, ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಡೋದು, ಫಸ್ಟ್ ಫಂಕ್ಷನ್ ಡೆರಿವೇಟಿವ್. ನೆಕ್ಸ್ಟ್ ಯು ಬೈ ವಿ, ಟೂ ಫಂಕ್ಷನ್ಸ್ ಆರ್ ಡಿವಿಜನ್ ಇದ್ದವು ಅಂದರೆ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಡೋದು, ಫಸ್ಟ್ ಫಂಕ್ಷನ್ ಡೆರಿವೇಟಿವ್. ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಇಡೋದು, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಡೋದು, ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಡಿವೈಡ್ ಬೈ ವಿ ಸ್ಕ್ವೇರ್. ಓಕೆ, ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್ ಆಫ್ ಆಲ್ ಫಾರ್ಮುಲಾಸ್. ಓಕೆ, ರೈಟ್ ಆನ್ ಫಸ್ಟ್ ಎಕ್ಸಾಂಪಲ್. ರೈಟ್ ಆನ್ ಫಸ್ಟ್ ಎಕ್ಸಾಂಪಲ್ ನೋಡ್ರಿ, y equal to r f of x equal to ಒಂದು ಫಂಕ್ಷನ್ ಕೊಡ್ತದೆ, ಯಾವುದ್ರೆ ಒಂದು ಫಂಕ್ಷನ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್. ದಿಸ್ ಈಸ್ ಒಂದು ಫಂಕ್ಷನ್. ಈ ಕೊಟ್ಟಂಥ ಫಂಕ್ಷನ್ ನಾವು ಏನು ತಿಳ್ಕೋಬೇಕಂತಂದ್ರೆ, ಫಸ್ಟಿಗೆ ಫಸ್ಟ್ ಫಂಕ್ಷನನ್ನು ಯು ಅಂತ ತಿಳ್ಕೊರಿ, ಸೆಕೆಂಡ್ ಫಂಕ್ಷನನ್ನು ವಿ ಅಂತ ತಿಳ್ಕೊರಿ. ಇಲ್ಲಿ ಮಿಡಲ್ ಸಿಂಬಲ್ ಏನೈತ್ರಿ, ಪ್ಲಸ್ ಅದ. ಪ್ಲಸ್ ಇತ್ತಂದ್ರೆ ನಮಗೆ ಏನೈತಿ ಫಾರ್ಮುಲಾ, ಡೆರಿವೇಟಿವ್ ಆಫ್ ಯು ಪ್ಲಸ್ ವಿ ಏನು ಹೇಳ್ತೈತ್ರಿ ನಮ್ಗೆ, ಫಸ್ಟ್ ಡೆರಿವೇಟಿವ್ ಮಾಡಬೇಕು. ಡೆರಿವೇಟಿವ್ ಆಫ್ ಯು ಪ್ಲಸ್ ಡೆರಿವೇಟಿವ್ ಆಫ್ ವಿ, ಡೈರೆಕ್ಟ್ ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಬೇಕು. ಇಲ್ಲ ನೋಡ್ರಿ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಟೂ ಎಕ್ಸ್ ಸ್ಕ್ವೇರ್. ಟೂ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಅಂದ್ರೆ ಏನ್ರಿ, ಟೂ ಆ್ಯಸ್ ಇಟ್ ಈಸ್ ಇಡ್ರಿ ವಿತ್. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್, ಟೂ ಅಷ್ಟೇ ಸೆಪ್ರೇಟ್ ಇತ್ತಂದ್ರೆ ಡೆರಿವೇಟಿವ್ ಇಸ್ ಆಲ್ವೇಸ್ ಜೀರೋ, ಬಟ್ ಇಲ್ಲಿ ಟೂ ಜೊತೆ ವೇರಿಯಬಲ್ ಇತ್ತಂದ್ರೆ ಜೀರೋ ಆಗಂಗಿಲ್ಲ. ಓಕೆ, ಟೂ ಆ್ಯಸ್ ಇಟ್ ಈಸ್ ಇಡ್ರಿ ಇಂಟು ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್
x square root of the panel to look x raised to n. X raised to n and rendry n into x raised to n minus 1. X square and rendry 2 into x raised to 2 minus 1 and rendry 2 raised to x raised to 1 and x square derivative is 2x. 2x plus 5x. 5 as it is in the x derivative in Bordati always 1 and rendry x raised to 1 and rendry 1 into x raised to 1 minus 1. 1 into x raised to 0, x raised to 0 is always x raised to 1, 1 into 1 is always 1. And pi 1 to 1 is pi 1. Pi varatha only, directly ilin agartha, dy by dx equal to 4x plus pi 1. This is formula, 4x plus pi 1. And then agartha, the meaning in the first thing, either derivative one kubakku, find out this derivative. Okay, ivaga 4x plus pi 1. ಇದೇ ಫಾರ್ ಎಕ್ಸಾಂಪಲ್ ಇಲ್ಲಿ ಮೈನಸ್ ಇತ್ತಂದ್ರೆ ಮೈನಸ್ ಇದ್ರೆ ಏನಾಗುತ್ತೆ ಇಲ್ಲಿ ಚೇಂಜ್ ಓನ್ಲಿ ಚೇಂಜಸ್ ಇನ್ ಮೈನಸ್ ನೆಕ್ಸ್ಟ್ ಇದು ಮೈನಸ್ ಇಲ್ಲಿ ಏನಾಗುತ್ತೆ ಮೈನಸ್ ಇದ್ದಾಗ ಮೈನಸ್ ನೆಕ್ಸ್ಟ್ ಮೈನಸ್ ಆಮೇಲೆ ಓಕೆ ನೆಕ್ಸ್ಟ್ ನಿಮಗೆ ಡೆರಿವೇಟಿವ್ ಆಫ್ ಕೋಸೈನ್ ರೂಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೋಸೈನ್ ರೂಲ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ರೂಲ್ derivative of multiplication for example nodre f of x equal to sin x into e raised to x ee two function kodidara ee two function ga derivative find out madabagaitu ಇದು ಟೂ ಫಂಕ್ಷನ್ ಮಿಡಲ್ ಸಿಂಬಲ್ ಏನೈತ್ರಿ ಇಂಟು ಅದ ಇಟ್ಟು ಅಂದ್ರೆ ಡೆರಿವೇಟಿವ್ ಆಫ್ ಕ್ವೋಷಂಟ್ ರೂಲ್ ಯೂಸ್ ಮಾಡ್ಬೇಕು ನಾವು ಡೆರಿವೇಟಿವ್ ಆಫ್ ಕ್ವೋಷಂಟ್ ರೂಲ್ ಏನೈತೆ ನಮಗೆ ಡೆರಿವೇಟಿವ್ ಆಫ್ ಕ್ವೋಷಂಟ್ ರೂಲ್ ಯು ವಿ ಏನಾಗತ್ತೆ ಅಂದ್ರೆ ರೀ ಯು ಆಸ್ ಇಟ್ ಇಸ್ ಮೀನ್ಸ್ ಫಸ್ಟ್ ಕೊಟ್ಟಂಥದ್ದು ಯು ಅಂತ ತಿಳ್ಕೊಬೇಕು ಅದಕ್ಕೆ ವಿ ಅಂತ ತಿಳ್ಕೊಬೇಕು ಓಕೆ ಯು ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ವಿ ಪ್ಲಸ್ V as it is derivative of U. Okay, all of you understand this formula? This is the formula. U and the entry, f dash of x atwa divided by dx pendant mana kati vivi, and the U. U and the entry sin x. Sin x as it is derivative of e raised to x plus next V and the entry e raised to x. E raised to x as it is derivative of sin x. Okay? ಇಲ್ಲಿ ನೋಡ್ರಿ ಸೈನ್ ಎಕ್ಸ್ ಆಸ್ ಇಟ್ ಇಸ್ ಚೇಂಜ್ ಮಾಡಲ್ಲ ಫಸ್ಟ್ ಒಳಗೆ ಡೆರಿವೇಟಿವ್ ಆಫ್ ಇ ರೆಸ್ಟ್ ಟು ಎಕ್ಸ್ ಈಸ್ ಆಲ್ವೇಸ್ ಇ ರೆಸ್ಟ್ ಟು ಎಕ್ಸ್ ಪ್ಲಸ್ ಇ ರೆಸ್ಟ್ ಟು ಆಸ್ ಇಟ್ ಈಸ್ ಸೈನ್ ಎಕ್ಸ್ ಡೆರಿವೇಟಿವ್ ಈಸ್ ವಾಟ್ ಇಸ್ ಸೈನ್ ಎಕ್ಸ್ ಡೆರಿವೇಟಿವ್ ಸೈನ್ ಎಕ್ಸ್ ಡೆರಿವೇಟಿವ್ ಈಸ್ ಕಾಸ್ ಎಕ್ಸ್ ದಿಸ್ ಇಸ್ ಫೈನಲ್ ಆನ್ಸರ್ ಏನ್ರಿ ಇ ರೆಸ್ಟ್ ಟು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಇ ರೆಸ್ಟ್ ಟು ಎಕ್ಸ್ ಕಾಸ್ ಎಕ್ಸ್ ಈ ರೆಸ್ಟ್ ಟು ಎಕ್ಸ್ ಎರಡು ಕಡೆ ಸೇಮ್ ಟರ್ಮ್ ಅಂದ್ರೆ ಕಾಮನ್ ಅವ್ರ ಸೈಡ್ ತೊಗೊರಿ e raised to x sin x plus cos x this is final answer ಅದರ ಇದರಲ್ಲಿ ರೂಲ್ಸ್ ಏನಂತಂದ್ರೆ ಯಾವುದೇ ಎರಡು ಫಂಕ್ಷನ್ ಮಿಡಲ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇತ್ತಂದ್ರೆ ಅದರ ಡೆರಿವಿಟಿ ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಹಿಡಿದು ಡೆರಿವಿಟಿ ಆಫ್ ಸೆಕೆಂಡ್ ಫಂಕ್ಷನ್ ಹಿಡಿದು ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಹಿಡಿದು ಡೆರಿವಿಟಿವ್ ಆಫ್ ಫಸ್ಟ್ ಫಂಕ್ಷನ್ ಓಕೆ ನೆಕ್ಸ್ಟ್ ಡೆರಿವೇಟಿವ್ ಆಫ್ ಕೋಷಂಟ್ ರೂಲ್ ಹೌ ಟು ರೈಟ್ ಡೆರಿವೇಟಿವ್ ಆಫ್ ಕೋಸೈನ್ ರೂಲ್ ಡೆರಿವೇಟಿವ್ ಆಫ್ ಕೋಸೈನ್ ರೂಲ್ ಏನಾಗುತ್ತೆ ನಮ್ಮಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈ ಡಿವೈಡ್ ಅದ ಡಿವೈಡ್ ಅಂದ್ರೆ ಏನ್ರಿ ಕೋಷಂಟ್ ರೂಲ್ ಅಪ್ಲೈ ಮಾಡ್ಬೇಕು ಕೋಷಂಟ್ ರೂಲ್ ಏನೇನು ನಿಮ್ಗೆ ಡೆರಿವೇಟಿವ್ ಆಫ್ ಯು ಬೈ ವಿ ಯು ಅಂದ್ರೆ ಏನ್ರಿ ಫಸ್ಟ್ ಫಂಕ್ಷನ್ ವಿ ಅಂದ್ರೆ ಸೆಕೆಂಡ್ ಫಂಕ್ಷನ್ ಫಸ್ಟ್ ಏನ್ಬೇಕು ವಿ ಆಸ್ ಇಟ್ ಈಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಇರೋದ್ರಿ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಮೈನಸ್
second function as v as it is the derivative of first function divided by phi square divided by phi square ಇಲ್ಲ ನೋಡ್ರೆ ಇದರ ಯಾವ ರೀತಿ ಅಪ್ಲೈ ಆಗಂದ್ರೆ f dash of x equal to f dash of x equal to first ಏನಿತಿ ಇಲ್ಲಿ first u ಅಂತ ತಿಳ್ಕೋಬೇಕು ಇದನ್ನ phi ಅಂತ ತಿಳ್ಕೋಬೇಕು u ಫಾರ್ಮುಲಾ ನೋಡ್ಬೇಕು phi phi as it is v ಅಂದ್ರೆ ಏನ್ರಿ x square as it is derivative of log x minus phi as it is sorry u as it is ಅಂದ್ರೆ u as it is derivative of phi ನೋಡಿ ನೆಕ್ಸ್ಟ್ phi ಏನಿತ್ರಿ x square as it is ತಪ್ಪಿತಲ್ಲ ಇಲ್ಲಿ ಫಾರ್ಮುಲಾ ಏನಾಗುತ್ತೆ ರೀ ಫಿ ಫಿ ಅಂದ್ರೆ ಏನ್ರಿ ಎಕ್ಸ್ ಸ್ಕ್ವೇರ್ ಸೇಮ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಮೈನಸ್ ಯು ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಫಿ ಸ್ಕ್ವೇರ್ ಅಂದ್ರೆ ಏನ್ರಿ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಆಗುತ್ತೆ ಡೆರಿವೇಟಿವ್ ಮಾಡ್ಬೇಕೀಗ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ ಒನ್ ಬೈ ಎಕ್ಸ್ ನೆಕ್ಸ್ಟ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಟೂ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ರೆಸ್ಟು ಫೋರ್ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಆದ್ರಿಂದ ಎಕ್ಸ್ ರೆಸ್ಟು ಎನ್ ಮೈನಸ್ ಒನ್ ಎಕ್ಸ್ ಟೂ ಇಂಟು ಎಕ್ಸ್ ರೆಸ್ಟು ಟೂ ಮೈನಸ್ ಒನ್ ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ ನೆಕ್ಸ್ಟ್ ದಿಸ್ ಇಸ್ ಎ ಪ್ರೆಶ್ ಆಫ್ ಎಕ್ಸ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಓಕೆ ಎಕ್ಸ್ ಎಕ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಫೈನಲ್ ಆನ್ಸರ್ ಬರೋದು ಓಕೆ ದಿಸ್ ಈಸ್ ಯುವರ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಫಾರ್ಮುಲಾಸ್ ಆ್ಯಂಡ್ ಬೇಸಿಕ್ ಕ್ವಶನ್ಸ್ ಅಂದರೆ ಏನು ರೀ ಫಸ್ಟಿಗೆ ಕೆಲವೊಂದಿಷ್ಟು ಈ ವಿಡಿಯೋದಾಗ ಏನು ಹೇಳಿಲ್ಲ ಅವ ಫಾರ್ಮುಲಾಗಳು ಪರ್ಫೆಕ್ಟ್ ಇರಬೇಕು ಮತ್ತು ಇವು ಕೆಲವೊಂದು ಮೆಥಡ್ ಏನೇನಿಲ್ಲ ಅಲ್ಜಿಬ್ರಾಯ್ಕ ಪ್ಲಸ್ ಇದ್ದಾಗ ಯಾವ ರೂಲ್ಸ್ ಯೂಸ್ ಮಾಡಬೇಕು ಮೈನಸ್ ಇದ್ದಾಗ ಯಾವ ರೂಲ್ಸ್ ಯೂಸ್ ಮಾಡಬೇಕು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದ್ದಾಗ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ನೆಕ್ಸ್ಟ್ ಇದು ಡಿವೈಡ್ ಇದ್ದಾಗ ಯಾವ ರೀತಿ ಇರಬೇಕು ಇನ್ ಯುವರ್ ಸಿಲಾಬಸ್ ಬರ ಇದೆಲ್ಲ ನೀವು ಅಕ್ರವಿ ಬೇಸಿಕ್ ಇದಿಷ್ಟು ಪರ್ಫೆಕ್ಟ್ ಇದ್ರೆ ನಿಮಗೆ ಡೆರಿವೇಟಿವ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇನ್ ನೆಕ್ಸ್ಟ್ ಇರೋದು ನಿಮಗೆ ಇನ್ ಯುವರ್ 12th ಸಿಲಾಬಸ್ ಫಸ್ಟ್ ಕಾನ್ಸೆಪ್ಟ್ ಇಸ್ ಕಾಂಪೋಸಿಟ್ ಫಂಕ್ಷನ್ ಆಲ್ರೆಡಿ 11th ಕ್ಲಾಸಿಗೆ ಕಾಂಪೋಸಿಟ್ ಫಂಕ್ಷನ್ ಅಂತಂದರೆ ಏನು ನಿಮಗೆ ಹೇಳೀನಿ ಆಲ್ರೆಡಿ ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು ಅದು ಏನಂತ ಹೇಳೀನಿ ಬಟ್ ಇಲ್ಲಿರೋದು ನಿಮಗೆ ಕಾಂಪೋಸಿಟ್ ಫಂಕ್ಷನಿಂದ 12th ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ ಈ ಕಾಂಪೋಸಿಟ್ ಫಂಕ್ಷನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಾಯ್ತಂದ್ರೆ ಇವೆಲ್ಲ ಬೇಸಿಕ್ ನಿಮಗೆ ಪರ್ಫೆಕ್ಟ್ ಇರಲೇಬೇಕು ಎಲ್ಲ ಫಾರ್ಮುಲಾ ಫಟ್ ಫಟ್ ಹೇಳಬೇಕು ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ಕಾಸ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಎಕ್ಸ್ ಏನಾಗುತ್ತೆ ಎಕ್ಸ್ ಅಷ್ಟು ಏನು ಏನಾಗುತ್ತೆ ಟೂ ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ರೂಟ್ ಎಕ್ಸ್ ಏನಾಗುತ್ತೆ ಇವೆಲ್ಲ ಪರ್ಫೆಕ್ಟ್ ಫಾರ್ಮುಲಾ ಇದ್ರೆ ಅಂದರೆ ನಿಮಗೆ ಕಾಂಪೋಸಿಟ್ ಫಂಕ್ಷನ್ ಅಂದರೆ ತಿಳಿಯುತ್ತೆ ನಿಮಗೆ ಜಾಸ್ತಿ ಜಾಸ್ತಿ ಫಂಕ್ಷನ್ ಫಂಕ್ಷನ್ ಅಂದರೆ ಸಾಕಷ್ಟು ಟೈಪ್ ಆಫ್ ಫಂಕ್ಷನ್ ನಿಮ್ಗೆ ಗೊತ್ತದಾವೆ ಅದರಲ್ಲಿ ಮೇನ್ ಡೆರಿವೇಟಿವ್ ಒಳಗೆ ಯಾವ ಫಂಕ್ಷನ್ ಎಲ್ಲ ಫಂಕ್ಷನ್ ಯೂಸ್ ಆಗತ್ತವ ಬಟ್ ಜಾಸ್ತಿ ಜಾಸ್ತಿ ಯೂಸ್ ಆಗೋ ಫಂಕ್ಷನ್ ಅಂದರೆ ಒಂದು 5 to 6 ಫಂಕ್ಷನ್ ಜಾಸ್ತಿ ಜಾಸ್ತಿ ಫಂಕ್ಷನ್ ಯೂಸ್ ಮಾಡ್ತಾವೆ ಯಾವ್ಯಾವ ಫಂಕ್ಷನ್ ಯೂಸ್ ಮಾಡ್ತಾವೆ ಅಂದರೆ ಕೆಲವೊಂದು ನಿಮಗೆ ಕೆಲವೊಂದನ್ನು ಟ್ರಿಕ್ಸ್ ಹೇಳಿ ಯಾವುದಂದ್ರೆ ಎಲ್ ಐ ಎ ಟಿ ಲೈಟ್ ಅದಂದ್ರೆ ಲೈಟ್ ಅಂದರೆ ಇದ್ರೆ ಯಾವ ರೀತಿ ನೆನಪಿಡಬೇಕಂದ್ರೆ ಎಲ್ ಮೀನ್ಸ್ ಲಾಗ್ ಲಾಗರಿಥಮ್ ಫಂಕ್ಷನ್ ಐ ಮೀನ್ಸ್ ಇನ್ವರ್ಸ್ ಫಂಕ್ಷನ್ ಎ ಮೀನ್ಸ್ ಅಲ್ಜಿಬ್ರಾಯಿಕ್ ಫಂಕ್ಷನ್ ಟಿ ಮೀನ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇ ಮೀನ್ಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲಾಗರಿಥಮ್ ಫಂಕ್ಷನ್ ಅಂದರೆ ಯಾವ ರೀತಿ ಇರ್ತಾವೆ ಅಂದರೆ ಲಾಗರಿಥಮ್ ಫಂಕ್ಷನ್ ಈಸ್ ಲಾಗ್ ಆಫ್ ಎನಿ ಫಂಕ್ಷನ್ ಲಾಗ್ ಆಫ್ 2x + 3 ಲಾಗ್ ಆಫ್ ಎಕ್ಸ್ ಲಾಗ್ ಆಫ್ ಇ ರೆಸ್ಟ್ ಈ ಥರ ಫಂಕ್ಷನ್ ಇದ್ದವು ಅಂದರೆ ಅದು ಲಾಗರಿಥಮ್ ಫಂಕ್ಷನ್ ಫಸ್ಟ್ ಸೆಕೆಂಡ್ ಒನ್ ಇನ್ವರ್ಸ್ ಫಂಕ್ಷನ್ ಅಂದರೆ ಏನು ರೀ ಸೈನ್ ಇನ್ವರ್ಸ್ ಎಕ್ಸ್ ನೆಕ್ಸ್ಟ್ ಎಕ್ಸ್ ರೆಸ್ಟ್ ಮೈನಸ್ ಒನ್ ನೆಕ್ಸ್ಟ್ ಕ್ವಾಸ್ ಇನ್ವರ್ಸ್ ಎಕ್ಸ್ ಈ ರೀತಿ ಇನ್ವರ್ಸ್ ಫಂಕ್ಷನ್ ನೆಕ್ಸ್ಟ್ ಐ ಈಸ್ ಇನ್ವರ್ಸ್ ಫಂಕ್ಷನ್ ನೆಕ್ಸ್ಟ್ ಥರ್ಡ್ ಒನ್ ಅಲ್ಜಿಬ್ರಾಯ್ ಫಂಕ್ಷನ್ ಅಂದರೆ ಏನು ರೀ 2x² + 3x ನೆಕ್ಸ್ಟ್ 3x² / 4x ನೆಕ್ಸ್ಟ್ 2x * e^x ನೆಕ್ಸ್ಟ್
2x minus 3 raised to x. Algebra means all plus divide into multiplication symbol use madidra adu algebraic function. Next to trigonometry function gotada nimage sin x, next cos x, next tan x, next cot x, sec x, next cosec x. Sixth trigonometry function. Next e andre endre exponential function. Exponential function andre endre e raised to x format, e raised to x plus 5 athwa a raised to x, a raised to x log x. ಈ ರೀತಿ ನಾವು ಫಂಕ್ಷನ್ ಅಂದರೆ ಈ ಫೈವ್ ಫಂಕ್ಷನ್ ಜಾಸ್ತಿ ಜಾಸ್ತಿ ನಿಮ್ಗೆ ಸಿಲೆಬಸ್ ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡೋಕೆ ಯೂಸ್ ಆಗುತ್ತೆ. ಅಂದ್ರೆ ಯಾವ ರೀ ಲಾಗರಿಥಮ್, ಇನ್ವರ್ಸ್, ಆಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ಕನ್ಸೆಪ್ಟ್ ಆಫ್ ಡೆರಿವೇಟಿವ್. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಮ್ಯಾಥಮೆಟಿಕ್ಸ್ ಟೂ ಸಿಲೆಬಸ್. ನೀವು ಮ್ಯಾಥಮೆಟಿಕ್ಸ್ ಟೂ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿತ್ತಂದ್ರೆ ಇಷ್ಟೆಲ್ಲ ನೀವು ಪರ್ಫೆಕ್ಟ್ ಬೇಸಿಕ್ ಫಾರ್ಮುಲಾ ಇರಬೇಕು. ಇನ್ ಯುವರ್ ಆ್ಯಕ್ಚುಯಲ್ ಸಿಲೆಬಸ್ ಫಸ್ಟ್ ಪಾಯಿಂಟ್ ಈಸ್ ಕಾಂಪೋಸಿಟ್ ಫಂಕ್ಷನ್. ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು ರೀ? ಆಲ್ರೆಡಿ ನೀವು ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು ಅದರ ಡೆಫಿನೇಷನ್ ಎಲೆವೆಂತ್ ಕ್ಲಾಸಿಗೆ ಸ್ಟಡಿ ಮಾಡಿದ್ರಿ. ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು? ಫಂಕ್ಷನ್ಗೆ ಮತ್ತು ಇವೆಲ್ಲ ಐ ಫೈವ್ ಟೈಪ್ಸ್ ಆಫ್ ಫಂಕ್ಷನ್ ನೋಡಿದ್ರಿ ನೀವು ಲೈಟ್ ಅಂದ್ರೆ. ಈ ಫಂಕ್ಷನ್ಗೆ ಮತ್ತು ಕಾಂಪೋಸಿಟ್ ಫಂಕ್ಷನ್ಗೆ ಏನು ಡಿಫ್ರೆನ್ಸ್ ಅದ? ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಕಾಂಪೋಸಿಟ್ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್ ಇಲ್ಲಿ ನೋಡ್ರಿ. ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನ್ರಿ? ಇವಾಗ ಸೈನ್ ಎಕ್ಸ್ ದಿಸ್ ಇಸ್ ಅ ಒನ್ ಫಂಕ್ಷನ್, ಇದು ಕಾಂಪೋಸಿಟ್ ಫಂಕ್ಷನ್ ಅಲ್ಲ. ಓಕೆ, ಇದನ್ನ ಕಾಂಪೋಸಿಟ್ ಫಂಕ್ಷನ್ ಹೇಳಬೇಕಾಗಿತ್ತಂದ್ರೆ ಸೈನ್ ಆಫ್ 2x ಪ್ಲಸ್ 5. ಇಲ್ಲಿ ಸೈನ್ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅದ, ಅದ್ರ ಜೊತೆ 2x ಪ್ಲಸ್ 5 ಒಂದು ಆಲ್ಜಿಬ್ರಾಯಿಕ್ ಫಂಕ್ಷನ್ ಅದ. ಇವೆರಡು ಫಂಕ್ಷನ್ಗೆ ಒಂದೇ ಪ್ರಾಬ್ಲಮ್ ಒಳಗೆ ಟೂ ಫಂಕ್ಷನ್ ಮಿಕ್ಸ್ಡ್ ಆಗಿತ್ತಂದ್ರೆ ಏನು ಕರೀತಾ ಇದಕ್ಕೆ? ಕಾಂಪೋಸಿಟ್ ಫಂಕ್ಷನ್. ಇವಾಗ ಹೇಳಿ ನಿಮ್ಗೆ ಕಾಂಪೋಸಿಟ್ ಫಂಕ್ಷನ್ ಎಫ್ ಡಾಟ್ ಜಿ ಅಂತೇಳಿ ನಿಮಗೆ ಅಂದರೆ ಏನು? ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಎಫ್ ಫಂಕ್ಷನ್ ಒಳಗೆ ಮತ್ತು ಜಿ ಫಂಕ್ಷನ್ ಇರಬೇಕು. ಎಕ್ಸಾಂಪಲ್ ಏನು? ಸೈನ್ ಆಫ್ 2x ಪ್ಲಸ್ 5 ಫಾರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಇದು ಇದು ಸಿಂಪಲ್ ಫಂಕ್ಷನ್, ಇದು ಕಾಂಪೋಸಿಟ್ ಫಂಕ್ಷನ್. ಓಕೆ, ಲಾಗ್ ಎಕ್ಸ್ ಇಲ್ಲಿ ಇದ್ರೆ ಲಾಗರಿಥಮ್ ಫಂಕ್ಷನ್, ದಿಸ್ ಈಸ್ ಸಿಂಪಲ್ ಫಂಕ್ಷನ್, ದಿಸ್ ಈಸ್ ಅ ಸಿಂಪಲ್ ಫಂಕ್ಷನ್. ಇದೇನೋ ಕಾಂಪೋಸಿಟ್ ಫಂಕ್ಷನ್ ಆಗಬೇಕಾಗಿತ್ತಂದ್ರೆ ಲಾಗ್ ಆಫ್ 2x ಪ್ಲಸ್ 3 ದಿಸ್ ಈಸ್ ಕಾಂಪೋಸಿಟ್ ಫಂಕ್ಷನ್, ಅಥವಾ ಲಾಗ್ ಆಫ್ e ರೆಸ್ ಟು ಎಕ್ಸ್ ದಿಸ್ ಈಸ್ ಕಾಂಪೋಸಿಟ್ ಫಂಕ್ಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳಬೇಕಾದ್ರೆ ನಿಮಗೆ ಟ್ಯಾನ್ ಎಕ್ಸ್ ಅಷ್ಟೇ ಇತ್ತಂದ್ರೆ ಇದು ಸಿಂಪಲ್ ಫಂಕ್ಷನ್, ಅಥವಾ ಟ್ಯಾನ್ ಆಫ್ 2x ಪ್ಲಸ್ 3 ಇದೇನಾಗುತ್ತೆ? ಕಾಂಪೋಸಿಟ್ ಫಂಕ್ಷನ್. ಅಂದ್ರೆ ಏನ್ರಿ? ಮೋರ್ ದೆನ್ ಒನ್ ಆರ್ ಮೋರ್ ದೆನ್ ಒನ್ ಫಂಕ್ಷನ್ ಕಂಪೋಸ್ಡ್ ವಿತ್ ಅನದರ್ ಫಂಕ್ಷನ್. ಅಂದ್ರೆ ಏನ್ರಿ? ಒಂದಕ್ಕಿಂತ ಹೆಚ್ಚು ಫಂಕ್ಷನ್ ಒಂದಕ್ಕೊಂದ್ ಕಂಪೋಸ್ ಆಗಿದ್ದಂದ್ರೆ ಕಾಂಪೋಸಿಟ್ ಫಂಕ್ಷನ್. ಇಲ್ಲಿವರೆಗೂ ನಾವು ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡೋದನ್ನ ಓನ್ಲಿ ಸಿಂಪಲ್ ಫಂಕ್ಷನ್ದ ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡೋದನ್ನ ಕಲ್ತೀವಿ, ಬಟ್ ಕಾಂಪೋಸಿಟ್ ಫಂಕ್ಷನ್ದ ಡೆರಿವೇಟಿವ್ ಪಾಯಿಂಟ್ ಔಟ್ ಮಾಡೋದ ಕಲ್ತಿಲ್ಲ. ಬಟ್ ಹೌ ಟು ಫೈಂಡ್ ಔಟ್ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ ಸಿಂಪಲ್ ಒಂದು ಕೆಲವೊಂದು ಈಸಿ ಈಸಿ ಎಕ್ಸಾಂಪಲಿಂದ ಡಿಫಿಕಲ್ಟ್ ಎಕ್ಸಾಂಪಲ್ ಆಗೋಣ. ಹೌ ಟು ಫೈಂಡ್ ಔಟ್ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್, ರೈಟ್ ಡೌನ್ ಫಸ್ಟ್ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್
इन जनरल कंपोजिट फंक्शन अंद्रे एफ ऑफ एक्स इक्वल टू यार पैरामीटर ಆಗಿರ್ತದ जी इंटू एफ ऑफ एक्स टू फंक्शन ಆಗಿರ್ತವೆ डेरिवेटिव एफ डैश ऑफ एक्स फाइंड आउट ಮಾಡಬೇಕಾಗಿತ್ತಂದ್ರೆ फस्ट जी डैश मीन्स जी द डेरिवेटिव ಕಂಡುಹಿಡಿಯಬೇಕು ಆಮೇಲೆ डेरिवेटिव ऑफ एफ ऑफ एक्स सॉरी एच ತಗೋರಿ ಅದು ಅಪ್ಪಂದಿಲ್ಲ एच ತಗೋರಿ डेरिवेटिव ऑफ एच ऑफ एक्स ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸಿಂಪಲ್ ಎಕ್ಸಾಂಪಲ್ एफ ऑफ एक्स इक्वल टू टैन ऑफ टू एक्स टैन ऑफ टू एक्स दिस इज वन कॉम्पोजिट फंक्शन इधर ना डेरिवेटिव ओनली टैन एक्स को डायरेक्ट टैन एक्स डेरिवेटिव ऐनती सेक्स स्क्वायर एक्स आगत बट इल टैन टू एक्स अद सेम ईनू चेंज आगे एफ डैश ऑफ एक्स अंदर ऐना टोटल कंपोजिट फंक्शन को पैल ओवर एक्स अंतो ना एक्स अंद्री टैन एक्स डेरिवेटिव ऐनती सेक्स स्क्वायर एक्स आगत सेक्स स्क्वायर टू एक्स आगत अगेन डेरिवेटिव ऑफ इन फंक्शन को फंक्शन डेरिवेटिव कंडक्ट अंद्री सेक्स स्क्वायर टू एक्स डेरिवेटिव ऑफ टू एक्स इज आलो टू अंदर टू सेक्स स्क्वायर टू एक्स दिस इज फाइनल आंसर एफ डैश ऑफ एक्स ओके सेकंड नेक्स्ट एग्जांपल एग्जांपल रे एफ ऑफ एक्स इक्वल टू एनरी लॉग ऑफ ई रेस टू एक्स दिस इज वन फंक्शन ಈ ಫಂಕ್ಷನ್ ನಾವು ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಏನಾಗುತ್ತೆ ರೀ ಓನ್ಲಿ ಲಾಗ್ ಎಕ್ಸ್ ಇತ್ತಂದ್ರೆ ಏನಾಗುತ್ತೆ ಮೊದ ಲಾಗ್ ಎಕ್ಸ್ ಡೆರಿವೇಟಿವ್ 1 ಬೈ ಎಕ್ಸ್ ಅದ ಬಟ್ ಇಲ್ಲಿ ಲಾಗ್ ಈ ರೆಸ್ಟ್ ಟು ಎಕ್ಸ್ ಅದ ಫಸ್ಟ್ ಯಾವುದೇ ಇರಲಿ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂದ್ರೆ ಏನಾಗುತ್ತೆ ಫಸ್ಟಿಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಾಗ್ ಆಫ್ ಈ ರೆಸ್ಟ್ ಟು ಎಕ್ಸ್ ಅಂದ್ರೆ 1 ಬೈ ಎಕ್ಸ್ ಅಂದ್ರೆ ಏನಾಗುತ್ತೆ ರೀ ಲಾಗ್ ಎಕ್ಸ್ 1 by e raised to x again derivative of e raised to x again derivative of e raised to x is enagutre 1 by e raised to x into e raised to cancel always it one log of e raised to x derivative is 1 next once more example illa एफ ऑफ एक्स इक्वल टू टैन ऑफ टू एक्स स्क्वायर प्लस थ्री एक्स दिस इज वन फंक्शन ना फस्ट फंक्शन कंपोजिट फंक्शन फाइंड आउट ಮಾಡಬೇಕಾಗಿತ್ತು एफ डैश ऑफ एक्स इक्वल टू ई पूर्ति फंक्शन एक्स अंत ना फस्ट टैन एक्स डेरिवेटिव ಏನಾಗುತ್ತೆ सेक्स स्क्वायर एक्स सेक्स स्क्वायर 2x स्क्वायर प्लस 5x आगत इंटू अगेन डेरिवेटिव ऑफ दैट फंक्शन डेरिवेटिव ऑफ 2x स्क्वायर प्लस 3x ಏನಾಗುತ್ತೆ ಫೈಂಡ್ ಔಟ್ ಮಾಡಬೇಕು ನೋಡಿ sec स्क्वायर x as it is sec स्क्वायर 2x स्क्वायर प्लस 5x as it is डेरिवेटिव ऑफ 2x स्क्वायर ಅಂದ್ರೆ ಇದೆ ಅಲ್ಲಿ ಬರುತ್ತೆ डेरिवेटिव ऑफ 2x स्क्वायर प्लस डेरिवेटिव ऑफ 3x ಇದೆ ಅಡಿಷನ್ ಅದ ಎರಡು ಕಡೆ ಡೆರಿವೇಟಿವ್ ಆಗಬೇಕು ನೆಕ್ಸ್ಟ್ ಇಲ್ಲಿ ನೋಡಿ sec स्क्वायर 2x स्क्वायर प्लस 5x as it is डेरिवेटिव ऑफ 2x स्क्वायर इज हाउ मच 2 as it is x स्क्वायर ಡಿವೈಡ್ ಟು 2x ಅಂದ್ರೆ 4x ಆಗುತ್ತೆ ಪ್ಲಸ್ ಡೆರಿವೇಟಿವ್ ಆಫ್ 3x ಇಸ್ 3 ದಿಸ್ ಇಸ್ ಫೈನಲ್ ಆನ್ಸರ್ ಎಫ್ ಡ್ಯಾಶ್ ಆಫ್ x ಓಕೆ डियर स्टूडेंट
in this class what concept I will learn? Very important concept. Okay, ivattin class na we study madivalla adu very important in our foundation of derivative. ಇಷ್ಟು ನೀವು ಪರ್ಫೆಕ್ಟ್ ಇದ್ರಿ ಅಂದರೆ ಯಾವ ರೀತಿ ನಾವು ಒಂದೊಂದು ಎಕ್ಸಾಂಪಲ್ ಹೇಳಿ ನಿಮಗೆ ಒಂದು ಎಕ್ಸಾಂಪಲ್ನ ಅಂಡರ್ಸ್ಟ್ಯಾಂಡ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ಎಕ್ಸಾಂಪಲ್ ಕೊಟ್ಟರು ಅಪ್ಲೈ ಮಾಡೋಕೆ ಬರಬೇಕು. ಅದು ಇದು ಸಿಂಪಲ್ ಅದ. ಫಸ್ಟ್ ಡೆರಿವೇಟಿವ್ ಅಂದರೆ ಏನ್ರಿ, ಒಂದು ಫಂಕ್ಷನ್ದ ವ್ಯಾಲ್ಯೂವನ್ನು ಚೇಂಜ್ ಮಾಡಬೇಕಾಗುತ್ತೆ. ಆ ವ್ಯಾಲ್ಯೂ ಚೇಂಜ್ ಮಾಡ್ಬೇಕಂದ್ರೆ ರಿಸ್ಪೆಕ್ಟಿವ್ ವೇರಿಯೇಬಲ್ ಇರುತ್ತೆ, ಎಕ್ಸ್ ವೈ ವೇರಿಯಬಲ್ ಇರುತ್ತೆ. ಆ ವೇರಿಯೇಬಲ್ನ ಚೇಂಜ್ ಮಾಡಬೇಕು ಕೆಲವೊಂದು ರೂಲ್ಸ್ ಅದಾವ. ಎಲ್ಲಿ ಓನ್ಲಿ ಕಾನ್ಸ್ಟೆಂಟ್ ನಂಬರ್ ಇದ್ರೆ ಜೀರೋ ಆಗುತ್ತೆ, ಎಕ್ಸ್ ರಷ್ಟು ಏನು ಇತ್ತಂದ್ರೆ ಏನಾಗುತ್ತೆ, ರೂಟ್ ಎಕ್ಸ್ ಇದೆಲ್ಲ ಫಾರ್ಮುಲೆ ಬರ್ತಾವ, ಸೈನ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ಪಾಸಿಟಿವ್ ಡೆರಿವೇಟಿವ್ ಏನಾಗುತ್ತೆ. ಮುಂದೆ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಟೂ ಮೆಥಡ್ಸ್ ಅದಾವ. ಒಂದು ಫಸ್ಟ್ ಪ್ರಿನ್ಸಿಪಲ್, ಒಂದು ಡೈರೆಕ್ಟ್ ಫಾರ್ಮುಲ. ಫಸ್ಟ್ ಪ್ರಿನ್ಸಿಪಲ್ ಯಾವ ರೀತಿ ಯೂಸ್ ಮಾಡ್ಬೇಕು, ಡೈರೆಕ್ಟ್ ಫಾರ್ಮುಲ. ಯಾವಾಗಲೂ ಫಸ್ಟ್ ಪ್ರಿನ್ಸಿಪಲ್ ಜಾಸ್ತಿ ಯೂಸ್ ಆಗಲ್ಲ, ಇನ್ನಿವರೆ ಎಲೆವೆನ್ ಸಿಲೆಬಸ್ ಅಷ್ಟೇ ಫಸ್ಟ್ ಪ್ರಿನ್ಸಿಪಲ್ಲ. ಬಟ್ ಇಲ್ಲಿರೋದು ನಿಮಗೆ ಡೈರೆಕ್ಟ್ ಫಾರ್ಮುಲ. ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನ್ರಿ, ಯಾವ ರೀತಿ ಅಂದರೆ ಕೆಲವೊಂದು ಎಕ್ಸಾಂಪಲ್ ಟೂ ಎಕ್ಸಾಂಪಲ್ ಹೇಳಿ. ಬಟ್ ಕಾಂಪೋಸಿಟ್ ಫಂಕ್ಷನ್ ಅಂದರೆ ಯಾವ ರೀತಿ ಕೆಲವೊಂದು ಡಿಫಿಕಲ್ಟಿ ಫಾರ್ಮುಲ ಎಕ್ಸಾಂಪಲ್ಗಳು ಅಥವಾ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ ತಿಳಿಬೇಕಾಗಿತ್ತಂದ್ರೆ ಇಲ್ಲಿವರೆಗೂ ಏನೇನು ಬೇಸಿಕ್ ಪಾಯಿಂಟ್ ಅದಾವಲ್ಲ ಅವೆಲ್ಲ ಫಾರ್ಮುಲನ ಪರ್ಫೆಕ್ಟಾಗಿ ರಿಮೆಂಬರಾಗಿ ಇಟ್ಕೋರಿ. ಮತ್ತು ಏನೇ ಡೌಟ್ ಇತ್ತಂದ್ರೆ ಪ್ಲೀಸ್ ಆಸ್ಕ್ ದಿ ಕ್ವೆಶನ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್.